ನಮಸ್ತೆ ಮೇಡಮ್. ಹೇಳಿ ಶಶಿ. ಕೊರೋನಾ ಈ ಸಂದರ್ಭದಲ್ಲಿ ನಿಮಗೆ ಎಷ್ಟು ಆತಂಕ ಮೂಡಿಸಿದೆ ಅಂತ? ಅಲ್ಲ, ಇದು ನನಗೆ ಒಂಥರ ಮಣ್ಣಾಡಿಸ್ಬಿಟ್ಟಿದೆಯಲ್ಲ. ಇದು ಎಷ್ಟು ಎಷ್ಟು ಭಯ ಆಗತ್ತೆ, ಎಷ್ಟು ಬೇಜಾರಾಗತ್ತೆ ಅಂದ್ರೆ, ಬೆಳಗ್ಗೆ ಎದ್ರೆ ಎಲ್ಲಾ ಕಡೆಯಿಂದ ಫೋನ್ಗಳೇ, ಫೋನ್ ಎತ್ತೋಕೆ ಭಯ ಆಗ್ತದೆ. ಯಾಕಂದ್ರೆ ಯಾರೋ ಸಾವಿನ ಒಂದು ಸುದ್ದಿ, ಇನ್ಯಾರೋ ವೆಂಟಿಲೇಟರ್ ಅಲ್ಲಿ ಇದ್ದಾರೆ, ಏನಾದ್ರೂ ಹೆಲ್ಪ್ ಮಾಡಿ. ವೆಂಟಿಲೇಟರ್ ಅಲ್ಲಿ ಇರೋರಿಗೆ ನಾವ್ ಏನ ಇದ್ರು ಏನ್ ಮಾಡಕ್ಕಾಗತ್ತೆ ಹೇಳಿ. ಆಮೇಲೆ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಇಂಥದೇ ಕೇಳಿ 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 ಒಂಥರ ಏನ್ ಹೇಳ್ತಾರೆ ಅಂದ್ರೆ, ಭಯ ಜೊತೆಗೆ ಡಿಪ್ರೆಷನ್ ಈ ತರ ಆಗ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದಷ್ಟು ಕೋಪನೂ ಬರುತ್ತೆ. ಯಾಕೆಂದ್ರೆ ಯಾಕೆ ಇದನ್ನೆಲ್ಲ ನಾವು ಮೊದ್ಲೇ ಆಂಟಿಸಿಪೇಟ್ ಮಾಡಿಲ್ಲ? ಪ್ರಿಪೇರ್ಡ್ನೆಸ್ ಇಸ್ ಎವ್ರಿಥಿಂಗ್ ಇನ್ ಅ ವಾರ್ ಅಂತಾರೆ. ಇದು ವಾರ್ ಕ್ಕಿಂತ ಇದೊಂದು ಮಹಾಯುದ್ಧ ಆಗ್ಬಿಟ್ಟಿದೆ. ಇದು ಪ್ಲಸ್ ಅಟ್ ದ ಸೇಮ್ ಟೈಮ್ ಜನಾನು ಅರ್ಥಾನೆ ಮಾಡ್ಕೋತಿಲ್ಲ. ಎಷ್ಟ್ ಹೇಳಿದ್ರು ಒಂದು ಕರ್ಫ್ಯೂ ಅಂತ ಆದ್ಮೇಲೆ ಆದಷ್ಟು ಕೇರ್ಲೆಸ್ ಆಗಿ ಓಡಾಡೋದು, ಮಾಸ್ಕ್ ಹಾಕೊಳ್ದೆ ಇರೋದು, ನಿಯಮಗಳನ್ನ ಯರಾಪರ ಉಲ್ಲಂಘಿಸ್ತಿದ್ದಾರೆ. ಏನು ಅಂತ ಎಷ್ಟೇ ಹೇಳಿದ್ರು, ಎಷ್ಟೇ ರೂಲ್ಸ್ ನೀವು ತಂದ್ರು, ಇಫ್ ಯು ಡೋಂಟ್ ಫಾಲೋ ಇಟ್, ಅಲ್ಟಿಮೇಟ್ ಆಗಿ ಏನ್ ಮಾಡಕ್ಕಾಗತ್ತೆ ಹೇಳಿ. ಬಟ್ ಜನರ ಒಂದು ಆ ಒಂದು ಆಕ್ರಮ ಕೇಳೋಕ್ ಆಗ್ತಾ ಇಲ್ಲ. ನಿಜಕ್ಕೂ ಈ ಪರಿಸ್ಥಿತಿ ಯಾಕೆ ನಮಗ್ ಬಂತು ಅಂತ ಆಗೈತು. ಕಳೆದ ಬಾರಿ ನಿಮಗೂ ಬಂದಿತ್ತು ರೋಗ ಅಂದ್ರೆ, ಇದು ಆ ಫಸ್ಟ್ ಅಲ್ಲ, ಅದಕ್ಕಿಂತ ಇದು ತುಂಬಾ ಭಯಾನಕ ಅನಿಸ್ತಾ ಇದೆ. 100% ಅಲ್ಲ, 500%. ನೀವು ಅದು ಗೊತ್ತಾದ ತಕ್ಷಣ ನೀವು ಅಂದ್ರೆ ಕಳೆದ ಸಲನು ಎಚ್ಚರಿಕೆ ವಹಿಸಿದ್ರಿ ಆದ್ರೂ ಬಂದಿತ್ತು, ಈವಾಗ ಹೇಗೆ ಎಚ್ಚರಿಕೆ ವಹಿಸಿದ್ರಿ ನೀವು ಪರ್ಸನಲ್ ಆಗಿ? ಈಗ ಲಾಸ್ಟ್ ಟೈಮ್ ನಾವು ನಮ್ಗೆ ಕೋವಿಡ್ ಅಂದ್ರೆ ಏನ್ ಅಷ್ಟೊಂದು ಇನ್ಫಾರ್ಮೇಶನ್, ಒಂದು ವಿಷಯ ನಮ್ಗೆ ಅಷ್ಟು ಗೊತ್ತಾಗಿರ್ಲಿಲ್ಲ. ಇವಾಗ ಅದು ಇನಿಷಿಯಲ್ ಸ್ಟೇಜಸ್. ನನ್ಗೆ ಲಾಸ್ಟ್ ಇಯರ್ ಜುಲೈಲಿ ಬಂದಾಗ ನಮ್ದು ಇಷ್ಟೊಂದು ಕೇಸ್ಗಳು ಅಥವಾ ಇಷ್ಟು ವಿಪರೀತ ಒಂದು ಪರಿಸ್ಥಿತಿ ಇರ್ಲಿಲ್ಲ. ಲಾಸ್ಟ್ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿತ್ತೆ ಹೊರತು ಈ ರೀತಿ ಇರ್ಲಿಲ್ಲ. ಅಟ್ ದ ಸೇಮ್ ಟೈಮ್ ಒಂದೇ ತಿಂಗಳಲ್ಲಿ ಒಂದು ಭಯಾನಕ ಪರಿಸ್ಥಿತಿ ಏನು ಆಗಿದೆ ಇವಾಗ ಅದಿರ್ಲಿಲ್ಲ. ಬಟ್ ಅದರ ಒಂದು ಪ್ರೋಟೋಕಾಲ್ ಅಂದ್ರೆ ಟ್ರೀಟ್ಮೆಂಟ್ ನ ಪ್ರೋಟೋಕಾಲ್ ಬಗ್ಗೆ ಡಾಕ್ಟರ್ಸ್ಗೂ ಇನ್ನೂ ಒಂದು ಟ್ರಯಲ್ ಬೇಸಿಸ್ ಅಲ್ಲಿ ಇತ್ತು ಆ ಟೈಮಲ್ಲಿ. ಬಟ್ ನನಗೆ ಅದು ಆಗಿದೆ ಅಂದ ತಕ್ಷಣ ನನ್ಗೇನ್ ಭಯ ಆಗಿಲ್ಲ. ಬಿಕಾಸ್ ದೇವ್ರ ದಯೆಯಿಂದ ನನಗೆ ಬೇರೆ ಯಾವ ಹೆಲ್ತ್ ಇಶ್ಯೂಸ್ ಇಲ್ಲದೆ ಇರೋದ್ರಿಂದ ಐ ನ್ಯೂ ಐ ಕುಡ್ ಫೈಟ್ ಇಟ್. ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿದ್ರು ನಿಮ್ಗೆ ಏನೇನೋ ಭಯಗಳು ಶುರು ಆಗುತ್ತೆ. ನನಗೆ ನಮ್ಗೆ ಆ ಟೈಮಲ್ಲಿ ಯಾರಿಗೂ ಅಷ್ಟು ಗೊತ್ತಿಲ್ಲದ್ರಿಂದ ಏನೋ ನನ್ಗೆ ಅಷ್ಟು ಭಯ ಆಗಿಲ್ಲ. ಐ ನ್ಯೂ ನಾನು ಫೈಟ್ ಮಾಡ್ತೀನಿ, ಏನೋ ಆಗಲ್ಲ, ನನ್ಗೆ ಧೈರ್ಯವಾಗಿರ್ತೀನಿ ಅನ್ನೋದು ಒಂದೇ ಇತ್ತು ನನ್ನ ಮೈಂಡ್ ಅಲ್ಲಿ. ಅದು ಪಾಸಿಟಿವ್ ಮೈಂಡ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈ ಟೈಮಲ್ಲಿ. ಪ್ಲಸ್ ನಾನೇನ್ ಮಾಡಿದೆ, ಟೆಸ್ಟ್ ಗೆ ಕೊಟ್ಟ ಮೇಲೆ ಒಂದು ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಟೆಸ್ಟ್ ಕಳಿಸಿ ನಾನು ವೇಟ್ ಮಾಡಿಲ್ಲ ರಿಸಲ್ಟ್ಗೆ. ಇಮಿಡಿಯೇಟ್ಲಿ ಡಾಕ್ಟರ್ ನನ್ನ ಮೆಡಿಕೇಶನ್ ಸ್ಟಾರ್ಟ್ ಮಾಡಿಬಿಟ್ರು. ಬಿಫೋರ್ ಅವಾಗ ಟೆಸ್ಟ್ ರಿಸಲ್ಟ್ ಎಲ್ಲ ಬರೋಕೆ ಒಂದು ಎರಡು ದಿನ ಆಗ್ತಿತ್ತು ಆ ಟೈಮಲ್ಲಿ. ಈ ಫಾಸ್ಟ್ ಟೆಸ್ಟಿಂಗ್ ಇರ್ಲಿಲ್ಲ. ಸೊ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಇರೋದಕ್ಕೆ ವಿ ಕಂಟ್ರೋಲ್ಡ್ ಇಟ್ ವೆಲ್. ಅಂದ್ರೆ ಸಿಂಪ್ಟಮ್ಸ್ ಸಿವಿಯರ್ ಆಗೋಕ್ ಮೊದ್ಲೇನೆ ಮಾಡಿರೋದ್ರಿಂದ ಸಿಂಪ್ಟಮ್ಸ್ ನ ಕಂಟ್ರೋಲ್ ಮಾಡ್ಬಿಟ್ರು. ಸೊ ಹಂಗಾಗಿ ಇಟ್ ವಾಸ್ ಮ್ಯಾನೇಜಬಲ್. ಈಗಲೂ ಜನ ನಾನು ನೋಡ್ತೀನಿ ಬೇಕಾದಷ್ಟು ಕಡೆ, ಏನೋ ಇದು ಮಾಮೂಲಿ ಜ್ವರ, ಇದು ತಲೆನೋವು ಇಷ್ಟೇ, ಈ ರೀತಿ ಮಾಡ್ತಿದ್ದಾರೆ. ಒಂದಷ್ಟು ಜನ ವ್ಯಾಕ್ಸಿನ್ ಹಾಕಿಸ್ಕೊಳಕ್ಕೆ ಹೆದರ್ತಾ ಇದ್ದಾರೆ. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು.
ಟೆಸ್ಟಿಂಗ್ ಅಂತೂ ಮಾಡಿಸೋದು ತುಂಬಾ ಮುಖ್ಯ ಆಗತ್ತೆ. ನಿಮ್ಗೆ ಒಂಚೂರ್ ಡೌಟ್ ಇದ್ರೂ ಟೆಸ್ಟ್ ಮಾಡೋದ್ರಿಂದ ಏನ್ ಹಾರ್ಮ್ ಆಗತ್ತೆ? ನೆಗೆಟಿವ್ ಇದ್ರೆ ನೆಗೆಟಿವ್ ಅಂತ ಬರುತ್ತಲ್ವಾ, ಬಟ್ ಪಾಸಿಟಿವ್ ಇದ್ರೆ ನೀವ್ ಅಟ್ಲೀಸ್ಟ್ ಅದನ್ನ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಹೋಮ್ ಐಸೋಲೇಷನ್ ಅಲ್ಲೇ ನಿಮ್ಮ ಇದನ್ನ ನೀವು ಗುಣಪಡಿಸ್ಕೋಬಹುದು. ಬಟ್ ಅದನ್ನ ಬಿಟ್ಟು ನೀವು ಐದಾರು ದಿನ ಆದ್ಮೇಲೆ ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಆಯ್ತು, ನೀವ್ ಅವಾಗ ಹಾಸ್ಪಿಟಲ್ ಹೋದ್ರು ಅವ್ರ ಕೈಲಿ ಡಾಕ್ಟರ್ ಗಳು ಎಷ್ಟಂತ ಮಾಡಕ್ಕಾಗತ್ತೆ? ಎಷ್ಟು ಒತ್ತಡ ಇದೆ ನಮ್ಮ ಡಾಕ್ಟರ್ಗಳು, ಈ ಆರೋಗ್ಯ ಸಿಬ್ಬಂದಿ, ಹೆಲ್ತ್ ವರ್ಕರ್ಸ್ ಇವ್ರ ಮೇಲೆ. ಒಂದು ವರ್ಷ ಎರಡು ತಿಂಗಳಿಂದ ರೌಂಡ್ ದ ಕ್ಲಾಕ್ ಹೋರಾಡ್ತಿದ್ದಾರೆ ಅವರು ವಿತೌಟ್ ಎನಿ ರೆಸ್ಟ್. ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಹೆಲ್ತ್ ವರ್ಕರ್ಸ್ ಅಲ್ಲಿ, ನರ್ಸ್ ಗಳಲ್ಲಿ, ಕೆಲವರ ಬೇಜವಾಬ್ದಾರಿಯಿಂದ ಎಷ್ಟು ಜನ ಪ್ರಾಣ ಹೋಗ್ತಾ ಇದೆ ಈಗ ನೋಡಿ. ಯಾರು ಹೊಣೆ ತಗೋತಾರೆ ಇದಕ್ಕೆ? ನಮ್ಮಲ್ಲಿ ಯಾರು ಮಾಸ್ಕ್ ಹಾಕೊಳ್ಳಲ್ವೋ, ಯಾರು ಕೋವಿಡ್ ಪ್ರೋಟೋಕಾಲ್ ಫಾಲೋ ಮಾಡಲ್ವೋ, ಅವರಲ್ಲಿ ಪ್ರತಿಯೊಬ್ಬರು ಇದಕ್ಕೆ ದೇ ಆರ್ ರೆಸ್ಪಾನ್ಸಿಬಲ್. ಆದ್ರೆ ಈ ಬೇರೆ ಕಾಯಿಲೆ ಇಲ್ಲದೆ ಇದ್ರೆ ಕೂಡ ಈ ಬಾರಿ ಹೇಳ್ತಾರೆ ಒಂದು 20 ದಿನ ಜ್ವರ ಬಂದಿದೆ ಅಂತ ಹೇಳಿ, ಫುಲ್ ಸುಸ್ತು ಅಂದ್ರೆ ಏನು ಉಸಿರಾಡೋದೇ ಕಷ್ಟ ಅನ್ನೋ ತರ ಬೇರೆ ಕಾಯಿಲೆ ಇದ್ರು ಕೂಡ ಅಷ್ಟು ಸುಸ್ತಾಗುತ್ತೆ ಅಂತ ಹೇಳಿ ಆ ಲಕ್ಷಣ ಕೂಡ. ನೋಡಿ ಈ ಬಾರಿ ಬಂದಿರೋ ಕೋವಿಡ್ ವೈರಸ್ ತುಂಬಾ ಮ್ಯೂಟೇಟ್ ಆಗಿ ಬೇರೆ ಒಂದು ರೂಪ ತಗೊಂಡು ಬಂದಿದೆ. ಈ ಕೋವಿಡ್ ಅನ್ನೋದು ಒಂದು ಪ್ಯಾಂಡಮಿಕ್, ಒಂದು ಮಹಾಮಾರಿ ಅಂತ ನಾವೇನ್ ಕರಿತೀವಿ. ನನ್ಗೇನ್ ಅನ್ಸಿದ್ದು ಅಂದ್ರೆ ಇದು ಏನು ಯಾವ್ದೋ ಒಂದು ರಾಕ್ಷಸ ರೂಪ ಅಂತ ಅನ್ಸುತ್ತೆ. ಯಾಕಂದ್ರೆ ಹೋಗಿದೆ ಅನ್ಸುತ್ತೆ 2 ಡೇಸ್, ಆಮೇಲೆ ಮತ್ತೆ ಬರುತ್ತೆ ಏನೋ ಒಂದು ಲಕ್ಷಣ. ಸೊ ಹಂಗಾಗಿ ಇದನ್ನ ಎಷ್ಟು ಹೋರಾಟ ಮಾಡಿದ್ರು ಅದು ಬೇರೆ ರೂಪ ತಗೊಂಡು ವಾಪಸ್ ಬರ್ತಾ ಇದೆ. ಇದು ಒಂದು ವೈರಸ್ ಗೆ ಒಂದು ರೀತಿಯ ಟ್ರೀಟ್ಮೆಂಟ್ ಅಂತ ಡಾಕ್ಟರ್ಸ್ ಫಿಕ್ಸ್ ಮಾಡಾದ್ಮೇಲೆ ಒಂದ್ 2-3 ತಿಂಗಳು ಬಿಟ್ಟು ಅದು ಬೇರೆ ರೂಪದಲ್ಲಿ ಬಂದಾಗ ಅದಕ್ಕೆ ತಿರ್ಗಾ ಹೊಸ ಟ್ರೀಟ್ಮೆಂಟ್ ಏನು ಅಂತ ಹುಡುಕ್ಬೇಕಾಗಿರೋ ಒಂದು ಹಾರಬಲ್ ಸಿಚುವೇಶನ್ ಅಲ್ಲಿ ಇದೀವಿ. ಲೇಟೆಸ್ಟ್ ಇಂಡಿಯಾ ವೈರಸ್ ಅಂತಿದ್ದಾರೆ, ಈಗ ಹೊಸದಾಗಿ ಇನ್ನೊಂದೇನೋ ವೈಜಾಕ್ ವೈರಸ್ ಅಂತೆ, ಅದೇನು ಅಂತ ಗೊತ್ತಾಗಿಲ್ಲ ಇನ್ನು. ಇದಕ್ಕಿಂತ 4 ಇದರಷ್ಟು ಇನ್ನು ವರ್ಸ್ಟ್ ಅಂತೆ, ಅದು ಸ್ಟ್ರಾಂಗ್ ಅಂತೆ. ಎಲ್ಲಿ ಬಂತು ಮೇಡಮ್ ಅದು? ಅಂದ್ರ ವೈಜಾಕ್ ಅಲ್ಲಿ, ವಿಶಾಖಪಟ್ಟಣ. ಏನಾದ್ರೂ ಸ್ಟೆಪ್ಸ್ ತಗೊಳ್ದೆ ಹೋದ್ರೆ ತಿರ್ಗಾ ಇನ್ನೊಂದು 3rd wave ಅನ್ನೋ ತರ ಬರುತ್ತೆ ಅದು. ಒಂದ್ ರೀತಿಯಲ್ಲಿ ನಾನು ಜನರಲ್ ಆಗಿ ಹೇಳೋದಾದ್ರೆ, ನಾವು ಅಂಬರೀಶ್ ಅವ್ರ ಬಗ್ಗೆ ಹೇಳ್ತಾ ಇದ್ವಿ ಅಂದ್ರೆ ಕಳೆದ ಸಲ ಮಾತಾಡ್ಬೇಕು, ಅವ್ರ ಇದ್ರೆ ಹೇಗೆ ಮಾತಾಡಿದ್ರೆ ಹೇಗೆ, ಒಂದು ರೀತಿಲಿ ಒಳ್ಳೇದೇ ಆಯ್ತು ಇಂತ ಪರಿಸ್ಥಿತಿಯಲ್ಲಿ ಅವ್ರು ನೋಡದೇ ಇದ್ದು ಅಂತ ಅನಿಸ್ತಾ ಇದೆ. ಅಷ್ಟೊಂದು ಕೆಟ್ಟದಾಗಿದೆ ಅಂದ್ರೆ ಇವಾಗ ಚಿತ್ರರಂಗದವರೆಲ್ಲ ಹೋದವರೆಲ್ಲ ಈ ಒಂದು ಕಾಲ ನೋಡದೆ ಹೊರಟೋದ್ರಲ್ಲ, ನಿಜಕ್ಕೂ ಪುಣ್ಯ ಮಾಡಿದವ್ರು ಅವರೆಲ್ಲ. ಇಂತ ಒಂದು ಕೆಟ್ಟ ಪರಿಸ್ಥಿತಿ ಯಾರಿಗೂ ದೇವ್ರು ಏನಕ್ಕೆ ಕೊಟ್ಟಿದ್ದಾನೆ ಅಂತ ಅರ್ಥನೇ ಆಗಲ್ಲ. ಈಗ ಲಾಕ್ಡೌನ್ ಮೂಲಕ ನಿಯಂತ್ರಣ ತರ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ಕಳೆದ ಬಾರಿ ನಮ್ ಫಸ್ಟ್ ವೇವ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಲಾಕ್ಡೌನ್ ಆಗಿರೋದ್ರಲ್ಲಿ ನನ್ನ ಅನಿಸಿಕೆ ಟೋಟಲ್ ಲಾಕ್ಡೌನ್ ಏನ್ ಮಾಡಿದ್ವಿ ಒಂದು ಒಂದು 6 ವಾರನೋ 8 ವಾರನೋ, ಅದರಿಂದ ತುಂಬಾ ನಮ್ಗೆ ಕಂಟ್ರೋಲ್ ಬಂತು ಈ ಒಂದು ಡಿಸೀಸ್. ಈ ಬಾರಿ ಅದು ಅಷ್ಟು ಎಕಾನಮಿಗೆ ಹೊಡ್ತಾ ಇತ್ತು, ಆಮೇಲೆ ಒಂದಷ್ಟು ಅಂದ್ರೆ ಬಡವರಿಗೆ ಒಂದು ಕಷ್ಟ ಆಯ್ತು ಅನ್ನೋ ಒಂದು ಕಾರಣಕ್ಕೋ ಏನೋ ಅವ್ರ ಆ ಲಾಕ್ಡೌನ್ ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡೋ ಒಂದು ಪರಿಸ್ಥಿತಿನೂ ಇಲ್ಲ. ಏನಾಗಿದೆ ಇದ್ರಲ್ಲಿ ಪಾಲಿಟಿಕ್ಸ್ ಅನ್ನೋದು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದೆ. ಒಂದು ಕಡೆ ನೀವು ಲಾಕ್ಡೌನ್ ಮಾಡಿದ್ರು ಒಪ್ಪಲ್ಲ, ಲಾಕ್ಡೌನ್ ಮಾಡದೇ ಇದ್ರು ಒಪ್ಪಲ್ಲ, ಕೋವಿಡ್ ಕಂಟ್ರೋಲ್ಗೂ ಬರ್ತಾ ಇಲ್ಲ, ಇದಕ್ಕೆ ಎಲ್ಲೋ ರಾಜಕಾರಣ ಒಂದು ಒಂದು ಪ್ರೆಷರ್ ನ ತಂದು ಇಡ್ತಾ ಇದೆ. ಯಾರು ಸರಿಯಾದ ಡಿಸಿಷನ್ ತಗೊಳಕ್ ಆಗ್ತಿಲ್ಲ. ಇದು ದಿಸ್ ಇಸ್ ಮೈ ಒಪಿನಿಯನ್. ಈ ಒಂದು ಲಾಕ್ಡೌನ್ ಅಲ್ಲಿ ಸ್ವಲ್ಪ ಎಸ್ ಎಕಾನಮಿಗೆ ಹೊಡೆತ ಬರಬಹುದು, ಜೀವ ಇದ್ರೆ ಜೀವನ ಅಲ್ವಾ ಸರ್? ಜೀವ ಇದ್ರೆ ತಾನೇ ಜೀವನ. ನೀವ್ ಇವತ್ತು ಜೀವನ ಉಳಿಸ್ಕೊಳಕ್ ನೋಡಿ, ನಾಳೆ ಜೀವನ ಏನು ಅಂತ ಇನ್ನೊಂದು ಇವತ್ತು ಇಲ್ಲದೆ ಹೋದ್ರು ನಾಳೆಗೆ ಒಂದು ನಾವು ಸುಧಾರಿಸ್ಕೋಬಹುದು. ನೀವೇ ಇಲ್ಲ ಅಂದ್ರೆ ಯಾವ್ದು ಏನ್ ಮಾಡಕ್ಕಾಗತ್ತೆ? ಯಾವ ಎಕಾನಮಿನ ಇಂಪ್ರೂವ್ ಮಾಡಕ್ಕಾಗತ್ತೆ? ಯಾವ ಒಂದು ಪರಿಸ್ಥಿತಿನ ನಾವು ನಾವೇ ಇಲ್ಲ ಅಂದ್ಮೇಲೆ ಏನಾಗತ್ತೆ? ಸೊ ನನ್ನ ಅನಿಸಿಕೆ ಏನಂದ್ರೆ ಸ್ಟ್ರಿಕ್ಟ್ ಲಾಕ್ಡೌನ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಫಾರ್ ಕರ್ನಾಟಕ. ಆದ್ರೆ ಅದೇ ತರ ಈ ಸನ್ನಿ ಲಾಕ್ಡೌನ್ ನಮ್ಮಲ್ಲಿ ವರ್ಕ್ ಆಗ್ತಿಲ್ಲ. ಯಾರು ಆ ಡಿಸಿಪ್ಲಿನ್ ಮೈಂಡ್ ಇಟ್ಕೊಂಡು ಬಿಹೇವ್ ಮಾಡ್ತಾ ಇಲ್ಲ.
ಸೊ ನಮ್ಗೆ ಸ್ಟ್ರಿಕ್ಟ್ ಲಾಕ್ಡೌನ್ ಬರುತ್ತೆ. ನಾ ಕೋಆಪರೇಟ್ ಮಾಡಲ್ಲ, ಪಬ್ಲಿಕ್ ಕೋಆಪರೇಟ್ ಮಾಡಲ್ಲ. ಸಣ್ಣ ವಿಷಯನೂ ಅವ್ರಿಗೆ ನಾವ್ ಆಚೆ ಹೋಗೋಕೆ ಇದೊಂದು ಇಂಪಾರ್ಟೆಂಟ್ ರೀಸನ್ ಅಂತಾನೆ ಅನ್ಕೋತಾರೆ ಅವರು. ನಡ್ಕೊಂಡು ಹೋಗ್ತಾರೆ ಎಲ್ಲಿಗಾದ್ರೂ, ನಡ್ಕೊಂಡು ಹೋಗೋಕೆ ಎಲ್ಲೂ ಯಾರು ನಡ್ಕೊಂಡು ಹೋಗಲ್ಲ. ಅಂದ್ರೆ ನಿಮ್ಗೆ ಬೀದಿ ಬೀದಿಗೆ ಒಂದು ಹಾಸ್ಪಿಟಲ್, ಒಂದು ಸೂಪರ್ ಮಾರ್ಕೆಟ್, ಒಂದು ದಿನಸಿ ಅಂಗಡಿ ಇದ್ರೆ ಓಕೆ. ಪ್ರತಿ ಬೀದಿಯಲ್ಲಿ ಇರುತ್ತ ಅದೆಲ್ಲ, ಒಂದು ಮೆಡಿಕಲ್ ಶಾಪ್ ಇಲ್ಲ. ಅವರು ಇನ್ನಷ್ಟು ದೂರ ನಡ್ಕೊಂಡು ಹೋಗೋಕೆ ಏನ್ ಸಾಧ್ಯ ಆಗತ್ತೆ? ಕಾರೋ ವೆಹಿಕಲೋ ಏನೋ ಉಪಯೋಗಿಸ್ಲೇಬೇಕಾಗತ್ತೆ. ಹಂಗಾಗಿ ಈ ಸೆಮಿ ಲಾಕ್ ಡೌನ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ, ಖಂಡಿತ ಆಗ್ತಿಲ್ಲ. ಇವಾಗ ಲಾಕ್ ಡೌನ್ ಮಾಡಿದ್ರು ಕೂಡ ಆ ಟೈಮಲ್ಲಿ ಈ ಬಡವರಿಗೋಸ್ಕರ ಈ ಕೇರಳ ಸರ್ಕಾರ ಎಲ್ಲ ಮಾಡಿದಾಗ ಕಿಟ್ ಕರೆಕ್ಟ್ ಆಗಿ ಒಂದು ವಿತರಣೆ ಮಾಡೋದು ಕೂಡ ಒಂದು ಒಳ್ಳೆ ಕೆಲಸ ಆಗ್ಬೋದಿತ್ತು. ಕರೆಕ್ಟ್ ಕರೆಕ್ಟ್. ನೀವು ಲಾಕ್ ಡೌನ್ ಮಾಡೋಕ್ ಮೊದ್ಲು, ಈ ಫುಲ್ ಲಾಕ್ ಡೌನ್ ಮಾಡೋಕ್ ಮೊದ್ಲು ಈ ಕಾರ್ಮಿಕರಿಗೆ, ಬಡ ಜನಕ್ಕೆ ಒಂದು ಅವರ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದು ವ್ಯವಸ್ಥೆ ಮಾಡೋ ಒಂದು ಒಂದು ಸೆಟಪ್ ನ ನೀವು ಇಟ್ಕೊಂಡು ಆಮೇಲೆ ಲಾಕ್ಡೌನ್ ಮಾಡ್ಬೇಕಾಗತ್ತೆ. ಈ ದಿಢೀರಂತ ಲಾಕ್ಡೌನ್ ಮಾಡಿದ್ರು ಎಷ್ಟೋ ತೊಂದರೆಗಳು ಅನುಭವಿಸಿದ್ದಾರೆ, ಅದನ್ನೆಲ್ಲ ನಾವು ನೋಡಿದ್ವಿ. ಅವ್ರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಯಾವ ರೀತಿಯ ತೊಂದರೆ ಆಗದೆ ಇರೋ ಹಂಗೆ ಒಂದು ಜವಾಬ್ದಾರಿಯನ್ನ ಸರ್ಕಾರ ಹಂಚಬೇಕು. ಪ್ರತಿ ಒಬ್ಬ ಇದಕ್ಕೆ ಒಂದು ರೂರಲ್ ಏರಿಯಾಸ್ ಅಲ್ಲಿ ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಅಂತ ಇದ್ದಾರೆ, ವಾರ್ಡ್ಗಳಿವೆ. ಇಲ್ಲಿ ಕೌನ್ಸಿಲರ್ಸ್, ಕಾರ್ಪೊರೇಟರ್ಸ್ ಇದ್ದಾರೆ. ಪ್ರತಿಯೊಂದು ಸ್ಟ್ರೀಟ್ಗೂ ಒಬ್ಬೊಬ್ಬರ ಜವಾಬ್ದಾರಿನ ಕೊಟ್ಟು ಆ ಸ್ಟ್ರೀಟ್ ಅಲ್ಲಿ ಏನಿದೆ ವಿಷಯ, ಯಾರ್ಯಾರಿಗೆ ಏನ್ ಬೇಕಾಗತ್ತೆ, ಟೆಸ್ಟ್ಗಳು ಮಾಡಿಸ್ಬೇಕಾ, ಮನೆಗೆ ಹೋಗಿ ಮಾಡಿಸಿ. ಅವಾಗ ಅವ್ರ ಟೆಸ್ಟ್ಗಳು, ಈಗ ನೀವು ಲಾಕ್ಡೌನ್ ಅಂತೀರಾ, ಟೆಸ್ಟ್ ಮಾಡೋಕೆ ಅವನೊಬ್ಬ ಆಚೆ ಹೋಗ್ಲೇಬೇಕಲ್ವಾ ಇಷ್ಟೊಂದು ಜನ? ಹೌದು. ವ್ಯಾಕ್ಸಿನ್ ಅಂತೀರಾ, ಮತ್ತೆ ಆ ವ್ಯಾಕ್ಸಿನ್ ತಗೊಳಕ್ಕೆ ಹೊರಗಡೆ ಹೋಗ್ಲೇಬೇಕಾ? ಇದನ್ನೆಲ್ಲ ನೀವು ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಮನೆಯಲ್ಲೇ ಮಾಡಿಸೋ ಒಂದು ವ್ಯವಸ್ಥೆ ಮಾಡಿದ್ರೇನೆ ಇದನ್ನ ನಾವು ಪಾರಾಗೋಕೆ ಸಾಧ್ಯ ಆಗುತ್ತೆ. ಕೇಳದ ನೋಡಿ, ನಾನು ಕೇಳಿ ಹೇಳ್ತಾ ಇಲ್ಲ, ನಂದು ಕೇರಳನೇ ಆಗುತ್ತೆ. ನಾನು ಇವಾಗ ಊರಿಗೆ ಬಂದಿದ್ದೀನಿ, ನಮ್ದು ತುಂಬಾ ಬಾರ್ಡರ್ ಆಗುತ್ತೆ ಮಂಗಳೂರಿಗೆ ಹತ್ರ, ಒಂದು 27 ಕಿಲೋಮೀಟರ್. ಕಳೆದ ಲಾಕ್ಡೌನ್ ಟೈಮ್ ಇಂದ ಕೊಡ್ತಾ ಇರೋ ಕಿಟ್ ಇವಾಗಲೂ ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಇನ್ನು ಲಾಕ್ಡೌನ್ ಇವತ್ತಿಂದ ಏನು ಇದ್ ಮಾಡ್ತಿದ್ದಾರೆ, ಆದ್ರೆ ಕಂಟಿನ್ಯೂ ಆಗಿ ಕಿಟ್ ಕೊಡ್ತಾರೆ. ನಮ್ಮ ಮನೆಗೂ ಬರ್ತಾ ಇದೆ ಕಿಟ್ ಆತರ. ಎಷ್ಟು ಜನಕ್ಕೆ ಮಾಡ್ತಿದ್ದಾರೆ ಸರ್? ಅಂದ್ರೆ ಪ್ರತಿ ಮನೆಗೆ, ಪ್ರತಿ ಮನೆಗೆ. ಹೌದು, ಇಲ್ಲಿ ನ್ಯಾಯಬೆಲೆ ಅಂಗಡಿಗೆ ಹೋಗಿನೇ ತಗೊಳ್ಳೋದು, ಅಲ್ಲಿ ತಂಬು ಮಾಡಿ ಆಧಾರ್ ಕಾರ್ಡ್ ಮೂಲಕ. ಆಮೇಲೆ ಬಹುಶಃ ನಿಮಗೆ ಕಳೆದ ಸಲ ಕೊರೋನಾ ಬಂದಿದ್ದಕ್ಕೆ ಇರಬೇಕು, ಈ ಸಲ ನೀವು ಹೊರಗೆ ಕಾಣಿಸ್ಕೊಂಡಿದ್ದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದಲ್ಲ. ಅಲ್ಲ, ಅದು ಏನಾಗುತ್ತೆ, ನಾವು ನಮ್ಮಂತವ್ರು ಎಸ್ಪೆಷಲಿ ಎಲ್ಲಾ ಜನಪ್ರತಿನಿಧಿಗಳು ಅದೇ ರೀತಿ ಫೇಸ್ ಮಾಡ್ತಾರೆ. ಬಟ್ ನಮ್ಮಂತವ್ರು ಅಂದ್ರೆ ಇನ್ನ ಸ್ವಲ್ಪ ಹೈ ಪ್ರೊಫೈಲ್ ಪೀಪಲ್, ಜನ ಇಷ್ಟಪಟ್ಟು ಆಸೆ ಪಟ್ಟು ಬರ್ತಾರೆ ನೋಡಕ್ಕೆ, ಜಾಸ್ತಿ ಜನ ಬರ್ತಾರೆ. ಬಂದಾಗ ಕ್ರೌಡ್ ಆಗತ್ತೆ, ಕ್ರೌಡ್ ಆದಾಗ ಅವರು ನಿಯಮಗಳನ್ನ ಫಾಲೋ ಮಾಡಿಸೋದು ಇಂಪಾಸಿಬಲ್. ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಮಾಸ್ಕ್ ಹಾಕೊಳ್ಳಲ್ಲ, ಮಾಸ್ಕ್ ಹಾಕೋದನ್ನು ನೋಸ್ ಕೆಳಗಡೆ ಬಾಯಿ ಕೆಳಗಡೆ ಹಾಕಿ ಹಿಂಗ್ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಒಂದು ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲ್ಲ, ಹೈಜೀನ್ ಬಗ್ಗೆ ಹೇಳಿದ್ರು ಅವ್ರು ಅಷ್ಟು ಕೇರ್ ತಗೊಳಲ್ಲ, ಸ್ಯಾನಿಟೈಸ್ ಮಾಡ್ಕೊಳಲ್ಲ. ಇವೆಲ್ಲ ಇರೋದಕ್ಕೆ ಈಗ ನಾನು ಹೋದ್ರೆ ಅಷ್ಟು ಜನ ಬಂದು ನನ್ನಿಂದ ಒಬ್ರು, ಒಬ್ಬರಿಂದ ಹತ್ತು ಜನ, ಹತ್ತು ಜನ ನೂರು, ನೂರಿಂದ ಸಾವಿರ, ಇದೇ ರೀತಿ ತಾನೇ ಇದು ಹರಡ್ತಾ ಇದೆ. ಸೊ ಐ ಶುಡ್ ಆಲ್ಸೋ ಸೆಂಡ್ ಅ ಮೆಸೇಜ್, ಮನೆ ಬಿಟ್ಟು ಹೊರಗಡೆ ಬರಬೇಡಿ ಅಂತ. ಇವತ್ತಿರೋ ಟೆಕ್ನಾಲಜಿಗೆ ವಾಟ್ ಎವರ್ ವರ್ಕ್ ಐ ಕ್ಯಾನ್ ಡೂ ದೇರ್, ಐ ಕ್ಯಾನ್ ಡೂ ಫ್ರಮ್ ಹೋಮ್. ನಾನು ಫೋನ್ ಮೂಲಕ ನಿತ್ಯ ನಾನು ಟಚ್ ಅಲ್ಲಿ ಇರ್ತೀನಿ, ಎಲ್ಲಾ ಆಫೀಸರ್ಸ್ ಗೂ ಮಾತಾಡ್ತಿದ್ದೀನಿ, ಅಲ್ಲಿರೋ ಸಮಸ್ಯೆ ಏನು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಆಫೀಸ್ ಓಪನ್ ಇದೆ, ಸ್ಟಾಫ್ ಅಲ್ಲಿ ಬರೋ ಕಂಪ್ಲೇಂಟ್ಸ್ ನೆಲ್ಲ, ಅಂದ್ರೆ ಕೋವಿಡ್ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಅದನ್ನೂ ಅಟೆಂಡ್ ಮಾಡ್ತಿದ್ದಾರೆ ಈ ಸಮಯದಲ್ಲೂ. ಏನೇ ಇದ್ರು ನನಗೆ ಇದ್ರ ಬರುತ್ತೆ, ಆ ಲೆಟರ್ಸ್ ನ ನಾನು ನೋಡ್ತೀನಿ, ಆ ರಿಕ್ವೆಸ್ಟ್ ಗಳನ್ನ ನಾನು ನೋಡ್ತೀನಿ, ನಾನು ಅದನ್ನ ಓಕೆ ಮಾಡಿ ಸೈನ್ ಮಾಡಿದ್ಮೇಲೆ ಅದು ಏನ್ ಪ್ರಾಬ್ಲಮ್ ಅಂತ ಎಲ್ಲ ಆ ಕನ್ಸರ್ನ್ ಅಥಾರಿಟೀಸ್ಗೆ, ನಮ್ಮ ಪಿ ಎಸ್, ನಮ್ಮ ಸ್ಟಾಫ್, ಆಫೀಸ್ ಸ್ಟಾಫ್ ಫೋನ್ ಮಾಡಿ ಆ ವಿಷಯನ ಸಾಲ್ವ್ ಮಾಡ್ತಾರೆ. ಸಾಲ್ವ್ ಮಾಡೋ ಕಾದಿರೋ ವಿಷಯಗಳನ್ನ ನನ್ನ ಹತ್ರ ನಾನೇ ಖುದ್ದಾಗಿ ಫೋನ್ ಮಾಡಿ ಅದನ್ನ ರಿಸಾಲ್ವ್ ಮಾಡ್ತೀನಿ. ಇಷ್ಟು ನಡೀತಾ ಇದೆ. ಇದನ್ನ ನಾನು ಅಲ್ಲೋಗಿ ಸುಮ್ಮನೆ ಒಂದು ತೋರ್ಪಡೆಗೋಸ್ಕರ ಒಂದು ಫೋಟೋ ಅಪರ್ಚುನಿಟಿ ಅಂತೀವಲ್ಲ, ಅದನ್ನ ಮಾಡಕ್ ನನ್ಗೆ ಇಷ್ಟ. ನಾನು ಐ ಆಮ್ ನಾಟ್ ವಿಲ್ಲಿಂಗ್ ಟು ಬಿ ಲೈಕ್ ದ ಟಿಪಿಕಲ್ ಪೊಲಿಟಿಷಿಯನ್.
ಐ ಡೋಂಟ್ ಕೇರ್ ಯಾರ ಏನ್ ಈ ಟ್ರೋಲ್ಗಳು ತರ್ಲೆಗಳು ಏನೇನ್ ಮಾತಾಡಿದ್ರು ಐ ಡೋಂಟ್ ಕೇರ್. ನನ್ನ ಕೆಲಸದಲ್ಲಿ ನನ್ನ ನಿಯತ್ತೆ ಏನಿದೆ, ನನ್ನ ನನ್ನ ಉದ್ದೇಶ ಏನಿದೆ ನನಗ್ ಗೊತ್ತು. ಸೊ ಐ ಡೋಂಟ್ ನೀಡ್ ಟು ಕೇಟರ್ ಟು ದ ಟ್ರೋಲ್ಸ್, ಐ ಕೇಟರ್ ಟು ಮೈ ಪೀಪಲ್. ಜೆನ್ಯೂನ್ ಪೀಪಲ್ ಯಾರಿದ್ದಾರೆ ಅವ್ರು ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ನಿಮ್ಗೆ ಕಾಣಿಸ್ಕೊಳ್ಳಲ್ಲ. ಅವರು ಕಷ್ಟಪಟ್ಟು ಅವರವರ ಸಮಸ್ಯೆಗಳನ್ನ ಏನೇನಿದೆ ಅದನ್ನ ಇದ್ ಮಾಡ್ಕೊಳಕ್ಕೆ ನೋಡುವಂತ ಜನ. ಅವ್ರಿಗೆ ಟೈಮ್ ಇರಲ್ಲ, ಪುರ್ಸತ್ತಿರಲ್ಲ. ಈ ಕೆಲ್ಸಕ್ ಬಾರದೆ ಇರೋರು ಈ ಟೈಮ್ ಅಲ್ಲಿ ಹೆಲ್ಪ್ ಮಾಡೋದ್ ಬಿಟ್ಟು ಈ ರೀತಿ ಟ್ರೋಲ್ಸ್ ಗಳನ್ನ ಮಾಡ್ತಾ. ಆದ್ರೆ ಉಳಿದವರು ಅದನ್ನ ಎಂಜಾಯ್ ಮಾಡ್ತಿರೋ ತುಂಬಾ ಬೇಸರ ವಿಷಯ. ಆ ಟ್ರೋಲ್ ಎಷ್ಟು ಪರಿಣಾಮಕಾರಿ ತರ ಆಗುತ್ತೆ ಅಂದ್ರೆ ನ್ಯೂಸ್ ತನಕ ಹೋಗುವಷ್ಟು ಇದಾಗುತ್ತೆ ಅಂತ ಹೇಳುದು ಬೇಜಾರು. ಅದೇ ಇವತ್ತಿನ ಟೈಮ್ಸ್ ಆ ತರ ಇದೆ, ಏನು ಮಾಡಕ್ಕಾಗಲ್ಲ. ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಅದನ್ನ ಅದೇ ಎಲ್ಲ ಪಾಲಿಟಿಕ್ಸ್ ಇನ್ವಾಲ್ವ್ ಆಗಿರುತ್ತೆ. ಯಾವ್ದೋ ಒಂದ್ ಇದ್ರಲ್ಲಿ ಕೂತ್ಕೊಂಡು ಒಂದು ಪೊಲಿಟಿಕಲ್ ಪಾರ್ಟಿದು ಒಂದು ಸೋಷಿಯಲ್ ಮೀಡಿಯಾ ಗ್ರೂಪ್ ಅಂತ ಇರುತ್ತೆ, ಅವರು ಇದನ್ನ ಕ್ರಿಯೇಟ್ ಮಾಡಿ ಮಾಡಿ ಸ್ಪ್ರೆಡ್ ಮಾಡೋದು. ಜನಕ್ಕೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ? ನೀವೊಂದು ಟ್ರೋಲ್ ಮೂಲಕ ಮಾಡಿದ್ರೆ ನೀವೊಂದು ಉಸಿರನ್ನ ನೀವು ಕಾಪಾಡ್ತೀರಾ? ನನಗೆ ಮೆಸೇಜಸ್ ಬರುತ್ತೆ ಈಗ ಮದ್ದೂರಿಂದ ಬೇರೆ ಕಡೆಯಿಂದ, ನಿಮ್ಮ ಒಂದು ನೆರವಿಂದ ನಮ್ಮ ತಂದೆಯವರ ಜೀವ ಇವತ್ತು ಉಳಿದಿದೆ ಅಂತ. ಯಾರು ನಮ್ ಗೊತ್ತೂ ಇಲ್ಲ ಅನಾಮಕರು ಅವ್ರು ಕಳಿಸ್ತಾರೆ. ಅದೇ ತಾನೇ ಅದೊಂದು ಸಾಕಲ್ವಾ 1000 ಟ್ರೋಲ್ಸ್ಗೆ ನನಗೆ ಅದು ಆನ್ಸರ್. ಒಂದು ಉಸಿರನ್ನ ನಿಮ್ ಲೈಫ್ ಅಲ್ಲಿ ನಿಮ್ ಕಾಪಾಡಕ್ ಆದ್ರೆ ಅದಕ್ಕಿಂತ ದೇವ್ರು ನಿಮ್ಗೆ ಯಾವ ಆಶೀರ್ವಾದ ಮಾಡ್ತಾನೆ? ನಿಮ್ಗೆ ಇವಾಗ ನಟಿಯಾಗಿ ಬಂದಿರೋ ಕಾರಣ ನಿಮ್ಗೆ ಆ ಟೈಮಲ್ಲಿ ಗಾಸಿಪ್ ತರ ಹರಡೋ ಸುದ್ದಿ ಮತ್ತೆ ಇವಾಗ ಟ್ರೋಲ್ ಯಾವ್ದು ನಿಮ್ಗೆ ಕಷ್ಟ ಅನ್ಸೋದು ನಿಜವಾಗಿ? ನೋಡಿ, ನಟರ ಬಗ್ಗೆ ಅವತ್ತು ನಾವು ಇಂಡಸ್ಟ್ರಿಯಲ್ಲಿ ಇದ್ದಾಗ ಈ ರೀತಿ ಒಂದು ಸೋಷಿಯಲ್ ಮೀಡಿಯಾನೋ ಈ ರೀತಿ ಒಂದು ಟಿವಿ ಚಾನೆಲ್ಗಳಲ್ಲೂ ಇರಲಿಲ್ಲ, ದೂರದರ್ಶನ ಇತ್ತು. ಕೊನೆಗೆ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ 2-3 ಚಾನೆಲ್ಸ್ ಇತ್ತು. ಅವ್ರ ಸ್ವಲ್ಪ ಲಿಮಿಟ್ಸ್ ಗೊತ್ತಿತ್ತು ಯಾವ ರೀತಿ ಮಾತಾಡ್ತಾರೆ. ಗಾಸಿಪ್ಗಳು ಅಟ್ ದ ಮೋಸ್ಟ್ ಯೆಲ್ಲೋ ಜರ್ನಲಿಸ್ಟ್ ಒಂದು ಟ್ಯಾಬ್ಲಾಯ್ಡ್ ಪೇಪರ್ಸ್ ಅಂತೀವಲ್ಲ ಅದರಲ್ಲಿ ಬರ್ತಿರ್ಬೋದು. ಅದನ್ನ ನಾವ್ ಯಾರು ಓದ್ತಿರ್ಲಿಲ್ಲ, ತಲೆ ಕೆಡ್ಸ್ಕೊತಾನು ಇರ್ಲಿಲ್ಲ. ನಮ್ ಪ್ರೈವಸಿನು ನಮ್ಗಿತ್ತು ಆ ಟೈಮಲ್ಲಿ. ಬಟ್ ಇವಾಗ ಆ ವೆದರ್ ಇಟ್ ಇಸ್ ಆಕ್ಟರ್ಸ್ ಆರ್ ಎನಿ ಪಬ್ಲಿಕ್ ಪರ್ಸನಾಲಿಟಿ ಇದಿಲ್ಲ, ಆ ಒಂದು ಲಕ್ಷುರಿ ಇಲ್ಲ. ಯು ಹ್ಯಾವ್ ಟು ಬಿ ಇನ್ ದ ಪಬ್ಲಿಕ್ ಐ, ಏನು ಬೇರೆ ದಾರಿ ಇಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಇಟ್, ಏನ್ ಮಾಡಕ್ಕಾಗತ್ತೆ. ಟೆಕ್ನಾಲಜಿ ಹ್ಯಾಸ್ ಇಟ್ಸ್ ಡಿಸ್ಅಡ್ವಾಂಟೇಜ್. ನೀವು ಉಚಿತವಾಗಿ ಆಕ್ಸಿಜನ್ ಸಿಲಿಂಡರ್ ಕೊಡಿಸಿನು, ಅದು ಸುಳ್ಳು ಅಂತ ಆಪಾದನೆ ಎದುರಿಸುವ ಸಂದರ್ಭ ಬಂದಿದ್ದು ಹೇಗೆ? ನಮ್ಮ ಜಿಲ್ಲೆಯ ಒಂದು ದುರಂತ ಏನಂದ್ರೆ ಹೊಲಸು ರಾಜಕಾರಣ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಚೀಪ್ ಪಾಲಿಟಿಕ್ಸ್ ಅಂತ ಕರಿತೇನೆ ನಾನು ಇದನ್ನ. ಈ ಟೈಮಲ್ಲಿ ಬೇರೆ ಟೈಮಲ್ಲಿ ನೀವು ಮಾಡಿ, ಯಾಕಂದ್ರೆ ನಿಮ್ಗೆ ಗೊತ್ತಿರೋದೇ ಅದು. ಅದಕ್ಕೂ ಬಿಟ್ರೆ ನಿಮ್ಗೆ ಇನ್ನೇನು ಗೊತ್ತಿಲ್ಲ. ರಾಜಕಾರಣನ ನೀವೊಂದು ಬಿಸ್ನೆಸ್ ತರ ನೋಡಿ ಬಂದಿರೋರು ನೀವು. ಸೊ ಅದನ್ನೇ ನೀವು ಮುಂದುವರಿಸ್ತೀರಾ, ಏನು ನಿಮ್ಮನ್ನ ದೇವ್ರು ಬಂದ್ರು ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ಜನ ಏನ್ ಮಾಡಿದಾರೆ, ಪಾಪ ನಿಮ್ಮನ್ನ ಹಾರ್ಸಿ ಕಳಿಸಿದ ಜನ ಇದಾರಲ್ಲ, ಅವ್ರು ಯಾಕೆ ದಿಕ್ಕ ತಪ್ಪಿಸೋ ಒಂದು ಕೆಲಸ ಪರ್ಮನೆಂಟ್ಲಿ ಮಾಡ್ತೀರಾ? ಒಂದ್ ಸತಿ ಮೋಸ ಹೋಗ್ತಾರೆ, 2 ಸತಿ ಮೋಸ ಹೋಗ್ತಾರೆ, 3ನೇ ಸತಿ ಮೋಸ ಹೋಗ್ತಾರ. ದೇ ನೋ ದಟ್ ದೇರ್ ಎಂಡ್ ಇಸ್ ನಿಯರ್. ಆ ಒಂದು ಭಯಕ್ಕೆ ಆಮೇಲೆ ಏನ್ ಮಾಡಿದ್ರು ಜನಕ್ಕೆ ನನ್ನ ಬಗ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಇದೆ. ನಾನು ಮಾಡೋ ಕೆಲಸಗಳು ಎಷ್ಟು ನಿಷ್ಠೆಯಿಂದ ಮಾಡ್ತಿದ್ದೀನಿ. ಪಾರ್ಲಿಮೆಂಟ್ ಅಲ್ಲಿ ನಾನು ರೇಸ್ ಮಾಡಿರೋ ಟಾಪಿಕ್ಸ್ ಇರ್ಬೋದು, ಇಲ್ಲಿ ನನ್ನ ಕೈಲಾದಷ್ಟು ಬಿಟ್ಟು ಶಾಸಕರ ಕೆಲಸನೂ ಅವ್ರು ಮಾಡದೆ ಇರೋದಕ್ಕೆ ನಾನ್ ಮಾಡೋ ಒಂದು ಇದು ಬರ್ತಿದೆ. ಈಗ ಫಾರ್ ಇನ್ಸ್ಟೆನ್ಸ್ ಹೇಳ್ತೀನಿ, ಶ್ರೀರಂಗಪಟ್ಟಣದಲ್ಲಿ ಕಾಳನಲ್ಲಿ ಅಂತ ಒಂದು ಫಾರೆಸ್ಟ್ ಅಲ್ಲಿ ಮೈನಿಂಗ್ ನಡೀತಾ ಇದ್ದ ವಿಷಯನ ನಾನ್ ಬಿಚ್ಚಿಟ್ಟೆ. ಇಲ್ಲಿಗಲ್ ಮೈನಿಂಗ್ ನಮ್ಮ ಸಚಿವರನ್ನ ಕರ್ಕೊಂಡೋಗಿ ಖುದ್ದಾಗಿ ಅಲ್ಲಿ ಇನ್ಸ್ಪೆಕ್ಟ್ ಮಾಡಿಸಿ ಆ ವಿಷಯನ ಇದು ಮಾಡಿದಾಗ ಶಾಕ್ ಆದ್ರು ಎಲ್ಲ, ಎಷ್ಟೊಂದು ಮೈನಿಂಗ್ ಅಲ್ಲಿ ನಡೀತಾ ಇದೆ, ಸರ್ಕಾರಕ್ಕೆ ಬರ್ಬೇಕಾಗಿರೋ ರಾಯಲ್ಟಿನೂ ಅವ್ರಿಗೆ ಬಂದಿಲ್ಲ ಅಂತ. ಸೊ ಅದಾದ್ಮೇಲೆ ಅವ್ರಿಗೆ 60 ಕೋಟಿ ಅಷ್ಟೇನು ಫೈನ್ ಹಾಕಲಾಗಿದೆ ಆ ಕಂಪನಿ ಮೇಲೆ. ಅದಕ್ಕೆ ಏನು ಇವರು ಒಂದು ಕಂಪನಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಇದು ಅನ್ನೋ ಮಾತುಗಳು ಬಂತು. ಈಗ ನೀವು ಹೇಳಿ ನಮ್ಮ ಉದ್ದೇಶ ಏನಿರ್ಬೋದು, ಸರ್ಕಾರಕ್ಕೆ ಆ ದುಡ್ಡು ಬಂದ್ರೆ ಅದು ಮಂಡ್ಯಗೆ ಸೇರ್ಬೇಕಾಗಿರುವಂತ ಹಣ ಅದು. ಆವಾಗ ನಾನು ಈ ಕೆಲಸ ಮಾಡಿದಾಗ ಕೋವಿಡ್ ಅನ್ನೋ 2ನೇ ಅಲೆ ಇರ್ಲಿಲ್ಲ, ಅಂದ್ರೆ ಜಸ್ಟ್ 2 ಮಂತ್ಸ್ ಬಿಫೋರ್ ನಡೆದಿರೋ ಕೆಲಸ ನಾನು ಹೇಳ್ತಾ ಇರೋದು. ಈ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ಎಷ್ಟು ಉಪಯೋಗ ಆಗಿರ್ಬೋದು ಆ ಹಣ ನಮ್ಗೆ? ಖಂಡಿತ ಸಿಲಿಂಡರ್ ಗಳಿಲ್ಲ, ಎಂಪ್ಟಿ ಸಿಲಿಂಡರ್ ಗಳಿಲ್ಲ,
ಪ್ಲಾಂಟ್ ಮಾಡಬಹುದಾಗಿತ್ತ, ದುಡ್ಡು ಉಪಯೋಗಿಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಮೈನಿಂಗ್ ಫಂಡ್ ಅನ್ನೋದು ಜಿಲ್ಲೆಯ ಡೆವಲಪ್ಮೆಂಟ್ ಗೆ ಕೊಡುವಂತ ಹಣ ಅದು ಸೇರುತ್ತೆ ಅಲ್ಲಿ. ಈಗ ಒದ್ದಾಡ್ತಿದ್ದಾರೆ ನಮ್ಗೆ ನಮ್ ತಾಲೂಕ್ ಇಷ್ಟು ಕೊಡಿ ನಮ್ ತಾಲೂಕು, ಅದೇ ಶಾಸಕರು ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನಡೀತದೆ ಓಪನ್ ಆಗಿ ಅಂದ್ರೆ ಅವ್ರ ಕಣ್ಣದ್ ಕಾಣ್ಲಿಲ್ಲ, ಬೇರೆ ವಿಷಯಕ್ಕೆ ದಾರಿ ತಪ್ಪಿಸೋ ಒಂದು ಕೆಲಸ ಮಾಡ್ತಾರೆ. ಇದು ಹೊಲಸು ರಾಜಕಾರಣ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಒಂದು ಸಂಸದೆಗೆ ನಾನು ಎಂಪಿ ನಾನು ಜಿಸಿಗೆ ಮಾತಾಡದ್ಮೇಲೆ ಅವ್ರು ಹೇಳಿರೋ ಸಮಸ್ಯೆನ ನಾನು ಹಾರ್ಟ್ ತಗೊಂಡು ಆಕ್ಸಿಜನ್ ಇಂದ ಒಬ್ರೇ ಒಬ್ರು ಆಕ್ಸಿಜನ್ ಕೊರತೆಯಿಂದ ಕೋವಿಡ್ ಸಿವಿಯರ್ ಆಗಿದೆ ಅವರು ಸಾವಾಗ್ತಿದೆ ಅದನ್ನ ನಮ್ ಕೇಳಿಲ್ಲ, ಅದು ಡಾಕ್ಟರ್ಸ್ ದೇವ್ರ ಕೇಳಿದೆ. ಬಟ್ ಆಕ್ಸಿಜನ್ ಕೊರತೆ ಅನ್ನೋದು ನಮ್ಮ ನಮ್ಮ ತಪ್ಪದು, ಅದು ಆ ಕೊರತೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಒಬ್ರೇ ಒಬ್ರು ಸಾವಾಗಬಾರ್ದು ಅನ್ನೋ ಒಂದೇ ಉದ್ದೇಶ ನಂದು ನಂದಾಗಿತ್ತು. ಸೊ ನನ್ನ ಕೈಲಿ ಎಷ್ಟಾಗುತ್ತೆ, ನಾನು ಮೂರ್ ಕಂಡೆ ಮಾತಾಡಿದೀನಿ, ಎಲ್ಲಿ ಬಳ್ಳಾರಿ ಇಲ್ಲಿ ಇಲ್ಲಿ ಅಲ್ಲಿ ಪೀಣ್ಯ ಅಲ್ಲಿ ತುಮಕೂರಲ್ಲಿ ಮೈಸೂರಲ್ಲಿ ಎಲ್ಲ ಬೇಡ್ಕೊಂಡು ನನ್ನ ಪುಣ್ಯಕ್ಕೆ ಅಂಬರೀಷ್ ಅವರ ಒಂದು ಹೆಸರಿಗೆ ಇನ್ನೂ ಬೆಲೆ ಇದೆ. ಮಾಡಿರೋ ಒಂದು ಇದಕ್ಕೆ ಬೆಲೆ ಕೊಟ್ಟವರು ನನ್ನ ಕನ್ಸಿಡರ್ ಮಾಡಿ ಕೊಡ್ತಾ ಇದಾರೆ, ಇಲ್ಲಾಂದ್ರೆ ಅಲ್ಲಿ ನೂರಾರು ಟ್ರಕ್ಗಳು ಲೈನ್ ಅಲ್ಲಿ ನಿಂತ್ಕೊಂಡಿರುತ್ತೆ, ನಾವು ಲೈನ್ ಅಲ್ಲಿ ನಿಂತ್ಕೋಬೇಕಲ್ಲಿ. ನಿಮ್ಗೆ ಎಷ್ಟೇನೋ ಮಾತುಗಳು ಆಡ್ತಾ ಇದ್ರು ಆಕ್ಸಿಜನ್ ಕೊಡಕ್ ಆಗತ್ತ ಕೊಡ್ಸಕ್ ಆಗತ್ತ ಅಂತ ಕೇಳ್ಬೇಕು ನೀವು. ಈಗ ಎಂ ಪಿ ಏನವರು ಕನ್ಫ್ಯೂಸ್ ಮಾಡೋಕೆ ಟ್ರೈ ಮಾಡ್ತಿರೋದು ಅಂದ್ರೆ ಎಂ ಪಿ ಸಿಲಿಂಡರ್ ವರ್ಸಸ್ ಆಕ್ಸಿಜನ್. ಮಂತ್ರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದು ಸಿಲಿಂಡರ್ಸ್ ನಮ್ದು ಅಂತ ಹೇಳಿದ್ದಾರೆ, ಇವರು ನೆಕ್ಸ್ಟ್ ವರ್ಡ್ ಕೇಳೋಕೆ ಇವರು ಬಿಡ್ತಾ ಇಲ್ಲ ಅಲ್ಲ ಅವ್ರ ಕೈಲೋ ಅಫಿಷಿಯಲ್ಸ್ ಕೈಲೋ. ಎಸ್ ನಾನು ಹೇಳಿದ್ದು ಡಿ ಸಿಗೆ ಇಷ್ಟೇ, ಎಂ ಪಿ ಸಿಲಿಂಡರ್ಸ್ ನೀವು ಕೊಡಿ, ಅದನ್ನ ಫಿಲ್ ಮಾಡೋ ಒಂದು ಜವಾಬ್ದಾರಿ ನಾನು ತಗೋತೀನಿ, ನೀವು ಎಷ್ಟು ಕೊಡ್ತೀರಾ? ಅವ್ರ ಕೈಲಿ ಸಿಲಿಂಡರ್ ಶಾರ್ಟೇಜ್ ಇದೆ. ಇನ್ಫ್ಯಾಕ್ಟ್ ಅವರು ನೆಕ್ಸ್ಟ್ ಡೇಗೆ ಬರೀ ಇಷ್ಟೇ ಸಿಲಿಂಡರ್ 20 ಸಿಲಿಂಡರ್ ಕಳ್ಸಿದ್ರು, ಅದರಲ್ಲಿ ಎರಡು ಲೀಕಿಂಗ್ ಇತ್ತು, ಇಲ್ಲಾಂದ್ರೆ 20 ನಾನು ಫಿಲ್ ಮಾಡಿ ಕಳಿಸ್ತಿದ್ದೆ. ಅದಕ್ಕೆ 18 ಸಿಲಿಂಡರ್ ಫಸ್ಟ್ ಡೇ ಕಳ್ಸಿದ್ವಿ. ನಿನ್ನೆ ಮಾದೇಗೌಡರ ಇದರಲ್ಲಿ ಹಾಸ್ಪಿಟಲ್ಗೆ ಎರಡು ಟ್ಯಾಂಕ್ ಟ್ಯಾಂಕ್ಸ್ ಅಂತಾರೆ ಅದನ್ನ, ಅದರಲ್ಲಿ ಟೋಟಲ್ 3 ಲಕ್ಷ ಲೀಟರ್ ಅಷ್ಟು ಎರಡು ಸೇರಿ ಟ್ಯಾಂಕ್ ನ ಫಿಲ್ ಮಾಡಿಸಿ ನಾನು ಕಳಿಸಿದ್ದೆ. ಅಂಡ್ ಐ ದೇ ಸೆಡ್ ಪೇಮೆಂಟ್ ಕೊಡ್ತೀವಿ, ಇಲ್ಲ ಪೇಮೆಂಟ್ ನಾನು ಕೇಳಲ್ಲ, ಆಕ್ಸಿಜನ್ ಕೊಡಿಸಿದ್ದ ಪೇಮೆಂಟ್ ನಾನು ತಗೊಳಲ್ಲ ಅಂತ ಹೇಳಿದೆ ಅಷ್ಟೇ. ಇದರಲ್ಲಿ ದುಡ್ಡು ಇಸ್ ನಾಟ್ ಅ ಬಿಗ್ ಥಿಂಗ್, ನಿಮ್ಗೆ ಆಕ್ಸಿಜನ್ ಸಿಗ್ಬೇಕಲ್ಲ, ತರಿಸೋ ಒಂದು ಸಾಮರ್ಥ್ಯತೆ ನಿಮ್ಗೆ ಇರಬೇಕಲ್ಲ. ಈಗ ನಾನ್ ಮಾಡಿರೋ ಕೆಲಸನ ಮಾಡಕ್ ಆಗ್ತಿರ್ಲಿಲ್ವಾ? ನನ್ಗಿಂತ ಎಕ್ಸ್ಪೀರಿಯನ್ಸ್ ಇದ್ದು ಎಷ್ಟೊಂದು ಎಲೆಕ್ಷನ್ ಗೆದ್ದು ಅಲ್ಲೇ ರಾಜಕಾರಣನೇ ಊಟ ನೀರು ತಿಂಡಿ ಅಂತ ಮಾಡ್ಕೊಂಡು ಇರೋರು ಇವ್ರ ಕೈಲಾಗಿಲ್ವಾ? ಅದಕ್ಕೆ ಅವ್ರಿಗೆ ಉರಿತಾ ಇದೆ, ಈ ಜನ ಕೇಳ್ತಾ ಇದಾರಲ್ಲ ಸಂಸದರ ಕೈಲಾಯ್ತು ಕವರ್ ಮಾಡಕ್ ಅವ್ರ ಏನ್ ಮಾಡ್ಬೇಕು? ಈ ರೀತಿ ಒಂದು ಒಳ್ಳೆ ಕೆಲಸ ಏನೇ ಮಾಡಿದ್ರು ಅಡ್ಡಿ ಹಾಕೋಕ್ ಮಾತ್ರ ಇವ್ರಿಗೆ ವಾಯ್ಸಸ್ ಬರುತ್ತೆ. ಮೋಸ್ಟ್ಲಿ ಫೋಟೋಸ್ ಎಲ್ಲ ಇವರೊಂದು ಹೆಜ್ಜೆ ತಗೊಳಲ್ಲ, ಫೋಟೋಸ್ ಎಲ್ಲ ತೆಗ್ದೆ ಇರೋದು ಮಿಸ್ಟೇಕ್ ಆಯ್ತು ಅನ್ಸುತ್ತೆ ನಿಮ್ಗೆ ಸಾಕ್ಷಿ ತರ? ಫೋಟೋಸ್ ಇದೆಯಲ್ಲ, ಫೋಟೋಸ್ ಏನ್ ಬೇಕು? ದಾಖಲೆಗಳನ್ನ ನಂತರ ಇಮೇಲ್ಸ್ ಇದೆ ಡಿ ಸಿ ಇಂದ, ಇಟ್ ಇಸ್ ಅ ಅಫಿಷಿಯಲ್ ಥಿಂಗ್. ಇವತ್ತು ಡಿ ಸಿ ನು ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಕ್ಲಾರಿಫಿಕೇಶನ್. ನಾವು ಇವ್ರ ತರ ಅನ್ಎಡ್ಯುಕೇಟೆಡ್ ವೇಲಿ ನಾವು ನಡ್ಕೊಳಲ್ಲ. ನಮ್ದೆಲ್ಲ ಡಾಕ್ಯುಮೆಂಟೆಡ್ ಇಮೇಲ್ಸ್ ಇದೆ ಎಲ್ಲಾ ಕಡೆದೂ, ಆಮೇಲೆ ಬಿಲ್ ಇದೆ. ನಾವೇನು ಅಕ್ರಮ ಗಣಿಗಾರಿಕೆಯಲ್ಲಿ ಸಂಪಾದನೆ ಮಾಡಿದ್ದು ದುಡ್ಡಲ್ಲ, ವೈಟ್ ಮನಿಲೆ ನಾವು ಪೇಮೆಂಟ್ಸ್ ಮಾಡ್ತೀವಿ. ಆ ಬಿಲ್ ಬಂದ ಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅದೇನೋ ಎ ಸಿ ಹೇಳಿದಾರಂತೆ, ದುಡ್ಡು ನಾನೇ ಇಸ್ಕೊಂಡು ಕೊಡ್ತೀವಿ, ದುಡ್ಡು ನಾವು ವೆಂಡರ್ ಕೊಡ್ತೀವಿ. ಇವ್ರು ಹೇಳೋದು ಎಸಿನೋ ಇವರೇ ಇದೇ ತರ ದಬ್ಬಾಳಿಕೆ ಮಾಡಿ ಅವ್ರನ್ನ ಸರಿಯಾಗಿ ಹೇಳೋಕ್ ಬಿಡದೆ ಅದೇನೋ ಒಂದು ಎಸಿ ಹೇಳಿದ್ದಾರೆ ಸ್ಪಷ್ಟವಾಗಿ, ದುಡ್ಡು ಅವರೇನು ಕೊಡ್ಲಿಲ್ಲ ಸಂಸದರು ಅಂತ ಸರ್ಕಾರನೇ ಕೊಟ್ಟಿದ್ದಂತೆ. ಅದು ಎಸಿ ಆ ತರ ಹೇಳಲಿಲ್ಲ, ಬಟ್ ಎಸಿನ ಹೇಳೋಕೆ ಎಸಿಗೂ ಸರಿಯಾದ ಮಾಹಿತಿ ಇರ್ಲಿಲ್ಲ. ಬಿಕಾಸ್ ರಿಸೀವ್ ಮಾಡಿದ್ದು ಮದ್ದೂರ್ ತಹಸೀಲ್ದಾರ್. ಈಗ ಎಲ್ಲಿಗೆ ಎಷ್ಟು ಹೋಗ್ಬೇಕು ಅನ್ನೋದು ನಾನ್ ಡಿಸೈಡ್ ಮಾಡಲ್ಲ, ಅವ್ರಿಗೆ ಎಷ್ಟು ಕೊರತೆ ಇದೆ ಅದನ್ನ ಫಿಲ್ ಮಾಡಿ ನಾನ್ ಕಳಿಸ್ತೀನಿ. ಡಿ ಸಿನೋ ತಹಸೀಲ್ದಾರ ಅದನ್ನ ರಿಸೀವ್ ಮಾಡ್ಕೊಂಡು ಯಾವ ಹಾಸ್ಪಿಟಲ್ಗೆ ಕೋವಿಡ್ ಹಾಸ್ಪಿಟಲ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಐ ಆಮ್ ನಾಟ್ ಟೆಲಿಂಗ್ ಇದೇ ಹಾಸ್ಪಿಟಲ್ ಕೊಡಿ, ಅದೇ ಅದು ನನ್ಗಲ್ಲ ಇರೋದು, ಅದು ದಟ್ ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ದೇನೋ ದ ನಂಬರ್ಸ್ ಅಂಡ್ ದ ಪೇಷಂಟ್ಸ್.
ಇಷ್ಟು ಮಾಡ್ತಿರ್ಬೇಕಾದ್ರೆ ಯಾರು ತಗೋತಾರೆ ಇಷ್ಟೊಂದು ಎಫರ್ಟ್? ಇವರಲ್ಲಿ ಒಬ್ಬರಾದ್ರೂ ತಗೊಂಡ್ರ ಖಂಡಿತ ಯಾರು ಏನು ಮಾಡ್ತಾ ಇಲ್ಲ ಅಲ್ವಾ? ಯಾರು ಫಿಲ್ಮ್ ನವರು ಅವರು ಇವರು ಹೆಲ್ಪ್ ಮಾಡೋದು ಬಿಟ್ರೆ ಯಾರು ಯಾರಿಗೆ ಜವಾಬ್ದಾರಿ ಇದೆ ಅವರು ಮಾಡ್ತಾ ಇಲ್ಲ. ಒಬ್ಬ ಶಾಸಕ ಹೌದು, ಹಾಕ್ ಒಂದು ಪೈಸಾ ಹಾಕಿ ಅವ್ರೇನಾದ್ರು ಮಾಡಿದ್ರ ಇದ್ರಲ್ಲಿ? ಹೋಗಿ ಹೋಗಿ ಪೈಸಾ ಬಿಡಿ. ಇವತ್ತು ನಾನು ಐ ಆಮ್ ಚಾಲೆಂಜಿಂಗ್ ಓಪನ್ಲಿ. ನಿನ್ನೆ ಸುರೇಶ್ ಗೌಡರಿಗೆ ನಾನು ಸಭೆಯಲ್ಲಿ ಹೇಳಿದೆ, ಓ ಸಂಸದರು ಸಿಗ್ತಾ ಇದೆ ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ನಾನಂದೆ ನಾನ್ ಶ್ರಮ ಪಟ್ಟು ನಾನ್ ತಂದಿದ್ದು, ನಿಮ್ ಹತ್ರ ಎಂಟಿ ಸಿಲಿಂಡರ್ ಇದೆಯಾ ನಿಮ್ದು ನನಗ್ ಕೊಡಿ, ನಾನು ರೀಫಿಲ್ ಮಾಡಿ ಕೊಡಿಸ್ತೇನೆ ಅಂತ ಹೇಳಿದೆ. ಅದನ್ನ ಕೇಳಿಸ್ಕೊಳಕ್ ಅವ್ರು ರೆಡಿ ಇಲ್ಲ. ಓ ಜೋರ್ ಜೋರ ಮಾತಾಡಿ ಕೂಗಾಡಿ ದೇ ವಾಂಟ್ ಟು ಡೈವರ್ಟ್ ದ ಹೋಲ್ ಅಟೆನ್ಷನ್. ಏನು ನಾವು ಮಾಡಿಲ್ಲ, ಅವರೆಲ್ಲ ಮಾಡಿದ್ದಾರೆ, ಜನ ಎಲ್ಲಿ ಅದನ್ನ ತಿಳ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ ಮಾಡಿರೋ ಒಂದು ಕಾಂಟ್ರವರ್ಸಿ. ಈಗ ಯಾವ ಒಳ್ಳೆ ಕೆಲಸ ಮಾಡಿದ್ರು ನೀವು ಜನರನ್ನ ಬರೀ ದಾರಿ ತಪ್ಪಿಸಿ ಅದನ್ನ ತಪ್ಪು ಅಂತ ತೋರಿಸೋ ಒಂದು ಕೆಲಸ ಮಾಡಿದ್ರೆ ಜನಕ್ಕೆ ನೀವು ಏನ್? ಈ ಸಮಯದಲ್ಲಿ ನೀವು ಈ ರೀತಿ ಆಟಗಳು ಆಡ್ತಾ ಕೂತಿದ್ರೆ ನಿಜಕ್ಕೂ ದೇವರು ಕ್ಷಮಿಸಲ್ಲ ಇದನ್ನ ನೋಡಿ. ಒಂದು ಮೈ ಶುಗರ್ ಫ್ಯಾಕ್ಟ್ರಿ ಎಷ್ಟೊಂದು ವರ್ಷಗಳಿಂದ ಬಂದಾಗಿ ಬಿದ್ದಿದೆ ಬೀಗ ಹಾಕಿ, ಅದನ್ನ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಾನು 2 ವರ್ಷದಿಂದ ಎಷ್ಟು ಮೀಟಿಂಗ್ಸ್ ಮಾಡಿದ್ದೀನಿ, ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ಸಕ್ಕರೆ ಸಚಿವರು ಇರ್ಬೋದು CM ಇರ್ಬೋದು ಖುದ್ದಾಗಿ ಅವ್ರನ್ನ ಮೀಟ್ ಮಾಡಿದ್ದೆ, ಎಷ್ಟು ಸತಿ ಅವ್ರನ್ನ ಒತ್ತಡ ಹಾಕಿದ್ದೀನಿ. ನಾನು BJP ಹೈಕಮಾಂಡ್ ವರ್ಗೂ ಹೇಳಿದ್ದೀನಿ ಈ ವಿಷಯನ. ನೀವೇ ಒಂದು ಮಾತು ಹೇಳಿ ಇಲ್ಲಿ ಸರ್ಕಾರಕ್ಕೆ ಅದನ್ನ ಎಕ್ಸ್ಪೆಡೈಟ್ ಮಾಡಿ ಓಪನ್ ಮಾಡಿ. ರೈತರು ಪ್ರತಿ ವರ್ಷ ಕಬ್ಬಿನ ಕಟಾವಿಗೆ ಮಂಡ್ಯ ತಾಲೂಕಿನ ರೈತರು ಎಲ್ಲೆಲ್ಲೂ ಹೋಗಿ ಕೈಲ ಆಗ್ತಿಲ್ಲ, ಜೀವ ಹೋಗ್ತಾ ಇದೆ ಅವ್ರದ್ದು, ಎಷ್ಟು ಕಷ್ಟ ಬೀಳ್ತಾ ಇದೆ ಅಂತ. ಇದನ್ನ ಮಾಡಿದ ತಕ್ಷಣ ಇಷ್ಟು ವರ್ಷ ಮುಚ್ಚಿ ಬಿದ್ದಾಗ ಸುಮ್ಮನೆ ಇದ್ದವರು ಅದೊಂದು ಗುಂಪು ಎದ್ಕೊಂಡ್ಬಿಟ್ಟು ಇದನ್ನ ಏನೋ ಇವರು ಅವ್ರ ಲಾಭಕ್ಕೆ ಮಾಡ್ತಾ ಇರೋದು, ಅವ್ರನ್ನ ಇದನ್ನ ಮಾಡ್ಬೋದು ಮಾಡಬಾರ್ದು, ಈ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಬೇಕು ಅಂತ. ಇವು ಕ್ಲೋಸ್ ಆಗಿದ್ದಾಗ ಒಂದು ಪಾಸಿಟಿವ್ ಸ್ಟೆಪ್ ತಗೊಳಲ್ಲ, ಒಬ್ಬರನ್ನ ಪಾಸಿಟಿವ್ ಸ್ಟೆಪ್ ತಗೊಳಕ್ ಮುಂದೆ ಗದರಿಸಿ ಈ ರೀತಿ ಒಂದು ಜನನ್ನ ಅದಕ್ಕೊಂದು ಬ್ಯಾಡ್ ಇಂಪ್ರೆಷನ್ ಕೊಡೋ ಕೆಲಸ ಮಾಡಿದ್ರೆ ಮಂಡ್ಯ ಜನ ಏನಾಗ್ಬೇಕು? ಜನರ ವಿಷ ಇವರಿಗೆ ಒಂದೊಂದು ಇಂಚಲ್ಲೂ ಇಲ್ಲ, ಅಷ್ಟು ಬೇಜಾರಾಗ್ತಿದೆ. ಕೋವಿಡ್ ಕಿಂತ ವರ್ಸ್ಟ್ ಡಿಸೀಸ್ ಏನ್ ಗೊತ್ತಾ ಮಂಡ್ಯದಲ್ಲಿ? ಈ ರೀತಿ ರಾಜಕಾರಣರು, ದೀಸ್ ಆರ್ ದ ಒನ್ಸ್ ಮೋಸ್ಟ್ ಡೇಂಜರಸ್. ದೆನ್ ಇನ್ನು ನೀವು ದೇವೇಗೌಡರನ್ನ ಟೀಕಿಸಿದ್ದೀರಿ ಅಂತ ಹೇಳೋ ಆ ವಿಷಯಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡ್ತೀರಾ? ದೇವೇಗೌಡರ ಬಗ್ಗೆ ನಮಗಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ನಮ್ಮ ಅಂಬರೀಷ್ ಅವರಾಗ್ಲಿ ತಂದೆ ಸಮಾನರು ಅನ್ನೋ ಒಂದು ಭಕ್ತಿ ಭಾವನೆ ಇದೆ, ಅಪಾರವಾದ ರೆಸ್ಪೆಕ್ಟ್ ಇವತ್ತಿಗೂ ಇದೆ. ಆವತ್ತು ಮಾತ್ರ ಅಲ್ಲ, ಯಾಕಂದ್ರೆ ನಮ್ಮ ರಾಜ್ಯದಿಂದ ಹೋಗಿರೋ ಒಬ್ಬ ಪ್ರಧಾನಮಂತ್ರಿ ಆಗಿದ್ದು ಆ ರೆಸ್ಪೆಕ್ಟ್ ಅಂತೂ 100% ಇದ್ದೇ ಇದೆ. ಈ ಸ್ಟೈಲ್ ರಾಜಕಾರಣ ಅವ್ರು ಮಾಡಿದ್ದು ಯಾವತ್ತೂ ಇಲ್ಲ ಬಿಡಿ. ಈ ರೀತಿ ಇವ್ರು ಮಾಡೋದೆಲ್ಲ ನಾನೇನು ಹೇಳೋದಲ್ಲ, ಇವ್ರುಗಳಿಂದ ಅವ್ರಿಗೆ ಕೆಟ್ಟ ಹೆಸರು ಅಷ್ಟೆ. ಇಂಥ ರಾಜಕಾರಣ ಇಂಥ ವರ್ಸ್ಟ್ ಮಾತುಗಳಾಡೋರಿಂದ ದೇವೇಗೌಡರು ಪಕ್ಷಕ್ಕೆ ಅವ್ರು ಕಷ್ಟಪಟ್ಟು ಒಂದು ಪಕ್ಷ ಕಟ್ಟಿದ್ದಾರೆ, ಅದನ್ನ ಇವರೆಲ್ಲ ನಾಶನ ಮಾಡ್ತಾ ಕೂತಿದ್ದಾರೆ ಅಷ್ಟೆ. ದೇವೇಗೌಡರು ನಾನು ಇಷ್ಟೇ ಹೇಳಿದ್ದು, ಇವರು MP ಆಗಿ ಏನ್ ಮಾತಾಡಿದೀರಾ, 25 ಜನ BJP MP ಏನ್ ಮಾತಾಡಿದ್ದಾರೆ, ಅದೇನು 25 ಅಂತೀರಾ? ಉಳಿದ MP ಯಾರು ಇಲ್ವಾ? ಜೆಡಿಎಸ್ನೂ ಇದಾರೆ ಅಲ್ವಾ? ಅವರನ್ನ ನೀವು ಕೇಳಿದ್ರ ಅಂದ್ರೆ ಇದು ನಮ್ಮ ಜಿಲ್ಲೆಯ ಸಮಸ್ಯೆ ಅಂತಾರೆ. ಎಷ್ಟು ಅನ್ಎಡ್ಯುಕೇಟೆಡ್ ವರ್ಡ್ಸ್! ಅದು ಜಿಲ್ಲೆಯ ಸಮಸ್ಯೆನಾ? ಇದು ಇದು ಕರ್ನಾಟಕ ರಾಜ್ಯದ ಸಮಸ್ಯೆ ಅಲ್ವಾ? ಅಲ್ವಾ? MP ಆಗಿ ಪಾರ್ಲಿಮೆಂಟ್ ಹೋದಾಗ ನಾವು ವಿ ಆರ್ ರೆಪ್ರೆಸೆಂಟಿಂಗ್ ಇನ್ ದ ಹೋಲ್ ಕಂಟ್ರಿ. ಅಷ್ಟೂ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂದ್ಮೇಲೆ ಏನ್ ಹೇಳಕ್ಕಾಗತ್ತೆ? ಇನ್ನೊಂದು ವಿಷಯ ಹೇಳ್ತಾರೆ, 50 ಡೇಸ್ ಇಂದ ಸಂಸದರು ಪತ್ತೆ ಇಲ್ಲ ಅಂತ, ಅದೊಂದು ಪತ್ರಿಕೆಯಲ್ಲೂ ಬಂತು. ನಾನು ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ, 50 ಡೇಸ್ ಇಡೀ ಮಾರ್ಚ್ ಅದು ಬಿಫೋರ್ 40 ಡೇಸ್ ಅಷ್ಟು ಬಜೆಟ್ ಅಧಿವೇಶನ ಅನ್ನೋದು ಇತ್ತು. ಓದದವ್ರಿಗೆ ಅದು ಗೊತ್ತಾಗಲ್ವಾ? ಒಂದು 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 ವಿದ್ಯಾಭ್ಯಾಸ ಇರೋರಿಗೆ ಅಥವಾ ಒಂದು ತಿಳುವಳಿಕೆ ಒಂದು ನ್ಯೂಸ್ ಓದೋರಿಗೆ ಏನಿತ್ತು ಆ 40 ಡೇಸ್ ಅನ್ನೋದು ಗೊತ್ತಿಲ್ವಾ? ಆ 40 ಡೇಸ್ ಅಲ್ಲಿ ನಾನು ಎಷ್ಟು ಬಾರಿ ಪಾರ್ಲಿಮೆಂಟ್ ಅಲ್ಲಿ
ಇಶ್ಯೂಸ್ ರೇಸ್ ಮಾಡಿದೀನಿ ಅನ್ನೋದು ಯೂಟ್ಯೂಬ್ ಅಲ್ಲಿ ನೀವು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲಾ ಕಡೆನು ಬಂದಿದೆ ಅದು. ಏನೇನ್ ಇಶ್ಯೂಸ್ ನಾನು ರೇಸ್ ಮಾಡಿದ್ದು, ಜಿಲ್ಲೆ ಸಂಬಂಧಪಟ್ಟ ವಿಷಯಗಳು ನಾನು ರೇಸ್ ಮಾಡಿದ್ದು ಅನ್ನೋದು ಇಟ್ಸ್ ಓಪನ್ ಅಲ್ವಾ, ಅದೇನು ಮುಚ್ಚಿರೋ ಇದೇನು ಇಲ್ವಲ್ಲ, ಎಲ್ಲಾ ಕಡೆ ಇದೆ ಅದು. ಹಾಗಾಗಿ ಅದು ಬಂದ ಮೇಲೆ ಈ ನಾನು ದಿಶಾ ಮೀಟಿಂಗು ಎಲ್ಲ ನನ್ನ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ಮಂಡ್ಯ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮ ಆಯ್ತು, ಮದ್ದೂರು ಪಾಂಡವಪುರ ಎಲ್ಲಾ ಕಡೆಗೂ ಒಂದು ಡೇಟ್ ಫಿಕ್ಸ್ ಆಗಿ ಆಗಿತ್ತು. ಆದ್ಮೇಲೆ ಈ ಕೊರೋನಾ ಅಂತ ಯಾವಾಗ ಬಂತು ಅದನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಈಗ ಹೋದ ತಕ್ಷಣ ಜನ ಬರ್ತಾರೆ, ಇನ್ನಷ್ಟು ಜನ ಸೇರ್ತಾರೆ. ಮೊನ್ನೆ ಒಬ್ಬರು ನಾಯಕರು ಹೋದಾಗ ಎಲ್ಲಾ ಕೋವಿಡ್ ರೂಲ್ಸ್ ನ ಉಲ್ಲಂಘಿಸಿ 1500 ಪೀಪಲ್ ನ ಒಂದು ಟೆಂಪಲ್ ಹತ್ರ ಸೇರಿಸಿ ಅವರು ಮೀಟಿಂಗ್ ಮಾಡ್ತಾರೆ. ಅದಾದ್ಮೇಲೆ 1000 ಜನಕ್ಕೆ ಅಲ್ಲಿ ಕೋವಿಡ್ ಆಯ್ತು. ಇದಕ್ಕೆ ಯಾರು ಹೊಣೆ? ಅವರೇ ಹೊಣೆ. ಒಂದು ಪೀಕ್ ಅಲ್ವಾ ಇದು? ಹೌದು. ಯಾರು ಬುದ್ಧಿ ಹೇಳ್ತಾರೆ ಇವ್ರಿಗೆ? ಜನನೇ ಹೇಳ್ಬೇಕು. ಎಲ್ಲಾ ಇಂಡಸ್ಟ್ರಿಗೂ ಪ್ರಾಬ್ಲಮ್ ಆಗಿದೆ. ಚಿತ್ರರಂಗ ಯಾವಾಗ ಚೇತರಿಸಬಹುದು ಹೇಗೆ? ನಿಜಕ್ಕೂ ಸತ್ತೋಗ್ತಾ ಇದೆ, ಸತ್ತೋಗ್ತಾ ಇದೆ ಅನ್ನೋದೇ ಒಂದೇ ಬೇಜಾರು. ಯಾಕಂದ್ರೆ ಎಲ್ಲಾ ಇಂಡಸ್ಟ್ರಿನ ಒಂದು ಇಂಡಸ್ಟ್ರಿಯಾಗಿ ಪರಿಗಣಿಸಿ ಅದಕ್ಕೇನೋ ಒಂದು ಪ್ಯಾಕೇಜ್, ಎಕನಾಮಿಕ್ ಹೆಲ್ಪ್, ಫೈನಾನ್ಷಿಯಲ್ ಇದು ಏಡೋ ಏನೋ ಬರುತ್ತೆ ಗವರ್ಮೆಂಟ್ ಕಡೆಯಿಂದ ಇವತ್ತು ಇಲ್ಲ ಅಂದ್ರೆ ನಾಳೆ. ಬಟ್ ಫಿಲ್ಮ್ ಇಂಡಸ್ಟ್ರಿಗೆ ಅದು ಯಾವುದೇ ಒಂದು ಹೆಲ್ಪ್ ಯಾವ ಗವರ್ಮೆಂಟು ಮಾಡ್ತಿಲ್ಲ, ಅದೊಂದು ಬೇಜಾರು ನನಗೆ. ಅಲ್ಲೂ ಲಕ್ಷ, ಇದ್ರ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡುವಂತವರು ಲಕ್ಷಾಂತರ ಜನ ಇದ್ದಾರೆ, ಅವ್ರ ಗತಿ ಏನಾಗ್ಬೇಕು ಯಾರು ಯೋಚನೆ ಮಾಡ್ತಿಲ್ಲ. ಈಗಂತೂ ಡೈಲಿ ಪೇಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರೋರು ಸಾವಿರಾರು ಜನ ಇದ್ದಾರೆ, ಅವ್ರಿಗೆಲ್ಲ ಪೇಮೆಂಟ್ ಇಲ್ಲ, ದುಡ್ಡಿಲ್ಲ, ಮನೆಯಲ್ಲಿ 2 ಹೊತ್ತು ಊಟ ಮಾಡೋಕೆ ಒಂದು ವ್ಯವಸ್ಥೆ ಇಲ್ಲ. ಅಭಿಷೇಕ್ ಅವರು, ಇವಾಗ ನೀವು ಇರೋ ಮನೇಲಿ ಒಟ್ಟಿಗೆ ಇದ್ದೀರಾ ಮೇಡಮ್? ಹೌದು ಹೌದು. ಈ ಎಲ್ಲ ಕೊನೆಯದಾಗಿ ಒಂದು ಪ್ರಶ್ನೆ ಅಂದ್ರೆ, ಈ ಎಲ್ಲ ಸಂದರ್ಭಗಳಲ್ಲಿ ಅಂದ್ರೆ ಜನಸಾಮಾನ್ಯರಿಗೆ ಕೂಡ ತುಂಬಾ ನಿರಾಶೆ ಎಲ್ಲ ಚಿಂತೆ ಎಲ್ಲ ಕಾಡುವ ಟೈಮಲ್ಲಿ ನಿಮಗೆ ಒಂದು ಆಸಕ್ತಿ ಮೂಡಿಸುವಂತ ವಿಚಾರ ಯಾವುದು, ಒಂದು ಭರವಸೆ ಮೂಡಿಸುವಂತದ್ದು? ಏನಿಲ್ಲ, ಯಾವುದೇ ಇರ್ಲಿ, ಒಂದು ಸಂತೋಷದ ಸಮಯ ಆಗ್ಲಿ ದುಃಖದ ಸಮಯ ಆಗ್ಲಿ ಯಾವ್ದು ಶಾಶ್ವತ ಅಲ್ಲ. ಇವತ್ತು ನಾವ್ ಏನ್ ಈ ಹೋರಾಟ ಮಾಡ್ತಿದ್ವಿ ಅದಕ್ಕೊಂದು ಅಂತ್ಯ ಬಂದೇ ಬರುತ್ತೆ ಆವರೆಗೂನು. ಬಟ್ ನಾವು ದಮ್ಮು ಕಟ್ಟಿ ಎಷ್ಟೇ ಕಷ್ಟ ಇದ್ರು ಸಹಿಸಿಕೊಂಡು, ತೊಂದರೆಗಳು ಇದ್ರೂನು ಅದನ್ನ ನುಂಗಿಕೊಂಡು ನಾವು ಹೋರಾಟ ಮಾಡ್ಲೇಬೇಕು. ಇದು ಈ ಟೈಮಲ್ಲಿ ಈ ಕೆಲ್ಸ ನಿಂದ ನಂದ, ಈ ಜವಾಬ್ದಾರಿ ನಂದ ನಿಂದ. ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಅಂತ ವಾದ ವಿವಾದ ಮಾಡೋ ಟೈಮ್ ಅಲ್ಲ ಇದು. ಪ್ರತಿ ಒಬ್ಬರ ಡ್ಯೂಟಿ ಇದೆ, ಪ್ರತಿ ಸಿಟಿಜನ್ ನಾನು ಹೇಳ್ತಾ ಇರೋದು. ಈಗ ಫಸ್ಟ್ ನಿಮ್ಮನ್ನ ನೀವು ಫಸ್ಟ್ ಸೇಫ್ ಆಗಿ ಇಟ್ಕೊಳ್ಳಿ, ಅದು ನೀವು ಮಾಡುವಂತ ಫಸ್ಟ್ ಜವಾಬ್ದಾರಿ. ನೀವು ಸೇಫ್ ಇದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಸೇಫ್ ಇರ್ತಾರೆ, ನಿಮ್ ಸುತ್ತಮುತ್ತ ಇರೋರು ಸೇಫ್ ಇರ್ತಾರೆ, ನಿಮ್ಮ ಒಂದು ಏರಿಯಾ ಇರೋರು ಸೇಫ್ ಇರ್ತಾರೆ. ನೀವು ಒಬ್ಬರ ಬೇಜವಾಬ್ದಾರಿಯಿಂದ ಎಷ್ಟು ಜನಕ್ಕೆ ಅದು ಚೈನ್ ಲಿಂಕ್ ಆಗತ್ತೆ ಅನ್ನೋದು ಈಗಾದ್ರೂ ನೀವು ತಿಳ್ಕೊಂಡಿಲ್ಲ ಅಂದ್ರೆ ನಿಮ್ ದೇವರೂ ಕಾಪಾಡಕ್ ಆಗಲ್ಲ ನಿಮ್ಮನ್ನ. ಅಲ್ಲಿ ಮತ್ತೆ ಅಕ್ಟೋಬರ್ ಅಲ್ಲಿ ಡಾಕ್ಟರ್ಸ್, ಹೆಲ್ತ್ ವರ್ಕರ್ಸ್ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೌದು, ನಮ್ಮ ಇವರನ್ನ ಕಳ್ಕೊಳ್ಳೋ ನೋವಿದೆಯಲ್ಲ ಅದು ಶಾಶ್ವತ, ಅದು ಯಾರು ಏನು ತುಂಬಿಸೋಕ್ ಆಗದೆ ಇರೋಂತ ಒಂದು ನೋವು. ಆದ್ರೆ ಡಾಕ್ಟರ್ಗಳು ಒಂದಷ್ಟು 24/7 ಹೆಲ್ತ್ ವರ್ಕರ್ಸ್ ನರ್ಸ್ಗಳು ಕೆಲಸ ಮಾಡ್ತಿದ್ದಾರೆ, ಅವ್ರ ಬಗ್ಗೆನು ಯೋಚನೆ ಮಾಡಿ. ಒಂದು ಬ್ಲೇಮ್ ಹಾಕೋದು ತುಂಬಾ ಈಸಿ. ಈ ರೀತಿ ಡಾಕ್ಟರ್ಸ್ ಕೂಡ ಮಾಡಕ್ ಆಗದೆ ಇರೋ ಒಂದು ವಿಷಯ ಹ್ಯಾಂಡಲ್ ಮಾಡೋಕಾಗಿ, ಕೊನೆ ಉಸಿರಿದ್ದಾಗ ನೀವು ಹಾಸ್ಪಿಟಲ್ ಹೋಗಿ ಸೇರ್ತೀರಾ, ಅವಾಗ ಅವರು ಏನೂ ಮಾಡೋಕಾಗಲ್ಲ. ಸೊ ನಾವೇ ಮೊದ್ಲಿಂದ್ಲೂ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು, ನಮ್ಮ ಜವಾಬ್ದಾರಿ ನಾವ್ ತಗೋಬೇಕು ಅಷ್ಟೇ ಮೇಡಮ್, ಬೇರೆ ಅಷ್ಟೇ. ಅಲ್ಲದೆ ಇದು ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ 3ನೇ ಅಲೆ ಬರುತ್ತೆ ಅಂತ ಹೇಳಿ ಸುದ್ದಿ ಇದೆಯಲ್ಲ ಕೊರೋನಾದ. ಅದಕ್ಕೆ ನಾನ್ ಹೇಳೋದು ಏನಂದ್ರೆ, ವಿ ಕೆನಾಟ್ ವೇಟ್ ಫಾರ್ ದಟ್ ವೇವ್ ಟು ಕಮ್, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಪ್ರಿಪೇರ್ಡ್ ಅಂದ್ರೆ ಈ ಫಸ್ಟ್ ಅಲೆಯಲ್ಲಿ ಎಲ್ಲ ಸೀನಿಯರ್ ಸಿಟಿಜನ್ಸ್ ಗೆ ಜಾಸ್ತಿ ಬಂದಿತ್ತು, ಯಂಗ್ಸ್ಟರ್ಸ್ ಗೆ ಬಂದಿರ್ಲಿಲ್ಲ. ಈ ಒಂದು ಅಲೆಯಲ್ಲಿ ನೀವ್ ನೋಡ್ತಾ ಇದ್ದೀರಾ, 20 ವರ್ಷದವರು 25 ವರ್ಷದವರು ಒಂದು ದಿನಕ್ಕೆ ಹಿಂಗೆ ಸಾಯ್ತಾ ಇದ್ದಾರೆ. ಸೊ ಇದು ಯಾರನ್ನೂ ಸ್ಪೇರ್ ಮಾಡಲ್ಲ. ಇನ್ನು ನೆಕ್ಸ್ಟ್ ಅಲ್ಲಿ ಅಂದ್ರೆ ಭಯ ಆಗೋ ಮಾತು ಏನಂದ್ರೆ ಮಕ್ಕಳಿಗೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಸೊ ಅದಕ್ಕೆ ಯಾವ ರೀತಿಯ ಒಂದು ಪ್ರಿಪರೇಷನ್ ಮಾಡಿ ಒಂದು ಹೆಲ್ತ್ ಸ್ಟಾಫ್ ನ ಇನ್ಕ್ರೀಸ್ ಮಾಡೋದು, ಡಾಕ್ಟರ್ಗಳನ್ನ ಇನ್ಕ್ರೀಸ್ ಮಾಡೋದು, ಕೋವಿಡ್ ಸೇವೆ ಮಾಡೋರಿಗೆ ಒಂದು ಸ್ಪೆಷಲ್ ಇನ್ಸೆಂಟಿವ್ಸ್ ಅವ್ರಿಗೆ ಕೊಡೋದು, ವೆದರ್ ಇಟ್ ಇಸ್ ಸ್ಯಾಲರೀಸ್ ಆರ್ ಎನಿ ಅದರ್ ಥಿಂಗ್ ಜಾಬ್ ಪೋಸ್ಟಿಂಗ್ಸ್ ಅಲ್ಲಿ ಅವ್ರಿಗೆ ಮುಂದಿನ ಒಂದು ಟೈಮ್ ಅಲ್ಲಿ ಅವ್ರಿಗೆ ಸ್ಪೆಷಲ್ ಇನ್ಸೆಂಟಿವ್ಸ್ ತರ ಕೊಡೋದು, ಒಂದು ಅವಾರ್ಡ್ಸ್ ಕೊಡೋದು, ಅವ್ರಿಗೆ ಅಪ್ರಿಶಿಯೇಷನ್ ಮಾಡೋದು, ಈ ಜಾಸ್ತಿ ರಿಕ್ರೂಟ್ಸ್ ಮಾಡ್ಕೊಳೋದು, ವಾಲಂಟಿಯರ್ಸ್ ನ ಇನ್ವಾಲ್ವ್ ಮಾಡೋದು, ಇದನ್ನೆಲ್ಲ ಮಾಡದೆ ಹೋದ್ರೆ ನೆಕ್ಸ್ಟ್ ನಮ್ಗೆ ಇವಾಗ ಆಕ್ಸಿಜನ್ಗೋಸ್ಕರ ಹೇಗೆ ಒದ್ದಾಡ್ತಿದೀವಿ, ನೆಕ್ಸ್ಟ್ ಬರೋದು ನಮ್ಗೆ ಹೆಲ್ತ್ ಸ್ಟಾಫ್ ಸಿಗಲ್ಲ, ಹೆಲ್ತ್ ಸ್ಟಾಫ್ ಇರಲ್ಲ. ಹಾಸ್ಪಿಟಲ್ ಬೆಡ್ ಸಿಗ್ಬೋದೇನೋ, ಆಕ್ಸಿಜನ್ ಸಿಗ್ಬೋದೇನೋ, ಅದನ್ನ ಅಡ್ಜಸ್ಟ್ ಏನ್ ಮಾಡ್ತೀರಾ? ಸೊ ಅದೊಂದು ನಾವು ಪ್ರಿಪೇರ್ಡ್ ಆಗ್ಬೇಕು ಈ ಟೈಮ್ ಅಲ್ಲಿ, ಈ ಟೈಮ್ ಇಂದಾನೆ ಆಗ್ಬೇಕು, ನೆಕ್ಸ್ಟ್ ಬಂದ್ಮೇಲಲ್ಲ. ರಿಲ್ಯಾಕ್ಸ್ ಆಗೋಕೆ ನಮ್ಗೆ ಟೈಮ್ ಇಲ್ಲ, ಈ ಇಡೀ ವರ್ಷ ರೈಟ್ ಆಫ್ ಅಂತ ಇಟ್ಕೊಳ್ಳಿ, ವಿ ಹ್ಯಾವ್ ಟು ಓನ್ಲಿ ಸ್ಪೇರ್ ಫಾರ್ ಕೋವಿಡ್ ಪ್ರಿಪರೇಷನ್. ಥ್ಯಾಂಕ್ ಯು ಮೇಡಮ್. ಓಕೆ.